ಆತ್ಮೀಯ ವೀಕ್ಷಕರೇ, ತಾವು ನೋಡ್ತಿದ್ರೆ ನಿಮ್ಮ ನೆಚ್ಚಿನ ವಾಹಿನಿ ದೈಜಿ ವರ್ಲ್ಡ್ 247. ಇದು ಉಡುಪಿ ಸ್ಟುಡಿಯೋದಿಂದ ನೇರ ಪ್ರಸಾರ. ಕಳೆದ ಎರಡು ವಾರಗಳಿಂದ ಪ್ರತಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೇ ಸುದ್ದಿ, ಮಾಧ್ಯಮಗಳಲ್ಲಿ ಒಂದೇ ಸುದ್ದಿ, ರಾಧಾಕೃಷ್ಣ ಹಿರ್ಗಾನ. ನಿಜವಾಗಿ ನಡೆದಂಥ ಘಟನೆ ಯಾವಾಗ, ಎಲ್ಲಿಂದ, ಮತ್ತು ಮೊನ್ನೆ ಇದೇ ತಿಂಗಳ ಜುಲೈ ತಿಂಗಳ 8ರಂದು ಏನು ನಡೆಯಿತು, ಆಮೇಲೆ ನಡೆದಂತಹ ವಿಚಾರಗಳೇನು, ಪರ ವಿರೋಧಗಳು, ಮತ್ತು ಒಬ್ಬ ಕಾರ್ಯಕರ್ತನಿಗೆ ಪಕ್ಷ ಹೇಗೆ ಬೆಂಗಾವಲಾಗಿ ನಿಂತಿತ್ತು, ಹೇಗೆ ನಿಲ್ಲಬೇಕಿತ್ತು, ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ರಾಧಾಕೃಷ್ಣ ಹಿರ್ಗಾನ ಅವರ ನೇರ ಮಾತುಕತೆಯನ್ನು ನಿಮ್ಮ ಮುಂದೆ ಮಾಡಲಿಕ್ಕಿದ್ದೇವೆ. ಸ್ಟುಡಿಯೋಗೆ ರಾಧಾಕೃಷ್ಣ ಹಿರ್ಗಾನ ಅವರನ್ನು ಸ್ವಾಗತಿಸುತ್ತೇನೆ. ಹಾಗೂ ಪುರಸಭಾ ಸದಸ್ಯರು ಕಾರ್ಕಳ ಇವರಿದ್ದಾರೆ, ಶುಭಧರ್ ರಾವ್, ತಮ್ಮನ್ನು ಕೂಡ ಸ್ವಾಗತವನ್ನು ಕೋರ್ತೇನೆ. ಆತ್ಮೀಯ ವೀಕ್ಷಕರೇ, ತಾವು ತಮ್ಮ ಅನುಭವಗಳನ್ನು, ತಮ್ಮ ಪ್ರಶ್ನೆಗಳನ್ನು, ತಮ್ಮ ಸಂದೇಹಗಳನ್ನು, ಅಥವಾ ತಮ್ಮ ಆಕ್ರೋಶವನ್ನು ನಮಗೆ ಫೋನ್ ಮಾಡಿ ಕರೆಯಲ್ಲಿ ಅವರೊಂದಿಗೆ ನೇರವಾಗಿ ಮಾತನಾಡಿಕೊಳ್ಬೋದು ಅಂತ ಮೊದಲೇ ಹೇಳ್ತೇನೆ. ದಯವಿಟ್ಟು ಅವಾಚ್ಯ ಮತ್ತು ಸಭೆಗೆ ಸಂಬಂಧಪಟ್ಟಂಥ ಶಬ್ದಗಳನ್ನು ಬಳಸ್ಕೊಳ್ಬೇಡಿ. ರಾಧಾಕೃಷ್ಣ ಹಿರ್ಗಾನ ಹೇಗಿದ್ದೀರಿ? ಇವಾಗ ಪರವಾಗಿಲ್ಲ, ಆದರೂ 80% ಪೂರ್ತಿ ಅಂತ ಏನಿಲ್ಲ, 80% ಅಂತ ವಾಸಿ ಆಗ್ತಾ ಇದೆ. 80% ವಾಸಿ ಆಗ್ತಾ ಇದೆ, ಸರಿ. ನಮ್ಮ ದೇಶದ ಸೈನಿಕರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಎಷ್ಟು ಗೌರವ ಇದೆ ದೇಶದ ಸೈನಿಕರು ಅಂದರೆ? ಅಭಿಪ್ರಾಯ ಏನಂತ ಹೇಳೋಣ ಹೇಳಿ, ಅದೇ ಅವರಿಂದ ನಮ್ಮ ರಕ್ಷಣೆ ಪಡೀತಾ ಇರೋದು. ಇವತ್ತು ನಾವು ಇಲ್ಲಿ ನೆಮ್ಮದಿಯಾಗಿ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಸೈನಿಕರು, ಅಹೋರಾತ್ರಿ ದುಡಿಯುತ್ತಿರುವ ಸೈನಿಕರೇ. ಒಂದು ಫೇಕ್ ಐಡಿಯಿಂದ ಫೇಸ್ಬುಕ್ನಲ್ಲಿ ನೀವು ಸೈನಿಕರನ್ನು ಅವಹೇಳನ ಮಾಡಿದ್ದೀರಿ, ಅಗೌರವ ತೋರಿಸ್ತೀರಿ ಅಂತೇಳಿ ಆಗುತ್ತೆ. ಅದು ಯಾವಾಗ ನಿಮ್ಮ ಮನವರಿಕೆ ಆಗುತ್ತೋ ಆ ದಿವಸವೇ ನೀವು ಬೆಂಗಳೂರಿನಲ್ಲಿ ಅದಕ್ಕೆ ಕಂಪ್ಲೇಂಟನ್ನು ಕೊಡ್ತೀರಿ. ಆ ಎಪಿಸೋಡನ್ನು ಸ್ವಲ್ಪ ಹೇಳಿ. ಹಾಂ, ಅವತ್ತು ಹಿಂದಿನ ವರ್ಷ August 25 ಸಾಯಂಕಾಲ 2020 ಸಾಯಂಕಾಲ ಒಂದು 7 ಗಂಟೆ ಹೆಚ್ಚು ಕಮ್ಮಿ 7 ಗಂಟೆಗೆ ನನಗೆ ಈ ಸುದ್ದಿ, ಇದು ಒಂದು ಸ್ಕ್ರೀನ್ ಶಾಟನ್ನು ನಾನು ಇದರಲ್ಲಿ ನೋಡಿದೆ. ಎಲ್ಲಂದರೆ ನನ್ನ ಫೇಸ್ಬುಕ್ ಹಾಲಲ್ಲಿ ಯಾವುದೊಂದು ಗ್ರೂಪಲ್ಲಿ ಹರಿದಾಡ್ತಾ ನೋಡಿದೆ. ನೋಡಿಬಿಟ್ಟು ಆ ಟೈಮ್ ಆ ಸಮಯದಲ್ಲಿ ಅದನ್ನು ನಾನು ಆ ಪೋಸ್ಟನ್ನು ನನ್ನ ಆ ಗೋಡೆಯಲ್ಲಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಬರೆದೆ ನಾನು, ಇದು ನನ್ನದಲ್ಲ, ಇದು ಯಾರು ದೇಶದ್ರೋಹಿಗಳು ಮಾಡಿದ ಕೆಲಸ ಅಂತ ಬರೆದಿದ್ದೀನಿ ಅವತ್ತೇ ಕೂಡಲೇ ಒಂದು 5 ನಿಮಿಷ ನಾವು 5 ನಿಮಿಷ ಆ ಕೆಲಸ ಮಾಡಿದ್ದೇನೆ. ಅದ ನಂತರ ಮರುದಿವಸ ಬೆಳಿಗ್ಗೆ ನಾನು ಮತ್ತು ನನ್ನ ಗೆಳೆಯರು ಒಬ್ಬರು ಇದ್ದರು, ಅವರೊಟ್ಟಿಗೆ ಸೇರಿಬಿಟ್ಟು ನಾನು ಇದು ಬೆಂಗಳೂರು ಉತ್ತರ ಸೈಬರ್ ಠಾಣೆಗೆ ಹೋಗ್ಬಿಟ್ಟು ಅದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಅವ್ರೇನು ಹೇಳಿದ್ರು? ಅವರು ಕಂಪ್ಲೇಂಟ್ ದಾಖಲಿಸಿದ್ರು. ದಾಖಲಿಸಿದಾದ್ಮೇಲೆ ನಾವು ಮನೆಗೆ ಬಂದ್ವಿ. ಮನೆಗೆ ಬಂದಾದ್ಮೇಲೆ ಒಂದು ವಾರ ಆದ್ಮೇಲೆ ಪುನಃ ನನಗೆ ಫೋನ್, ಅಲ್ಲಿಂದ ಠಾಣೆಯಿಂದ ಫೋನ್ ಬಂತು. ಫೋನ್ ಬಂದು ನೀವು ಕೊಟ್ಟಿದ್ದು ಕಂಪ್ಲೇಂಟ್ ಸರಿಯಾಗಿಲ್ಲ, ನೀವು ಪುನಃ ಕಂಪ್ಲೇಂಟ್ ಕೊಡಿ, ಪುನಃ ಕೊಟ್ವಿ. ಅದು ಆ ತಾರೀಕು September 4 September 4 ಪುನಃ ಕಂಪ್ಲೇಂಟ್ ದಾಖಲಿಸಿ. ಅಲ್ಲಿಂದ ಯಾವುದೇ ವಿಚಾರಣೆ ಇಲ್ಲ. ಒಂದು ಕರೆ ತೆಗೆದುಕೊಳ್ಳುವ. ಹಲೋ 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 ನಮಸ್ತೆ ಸರ್. ನಮಸ್ತೆ, ನಾನು ಪ್ರದೀಪ್ ಅಂತ ತೀರ್ಥಹಳ್ಳಿಯಿಂದ. ನಮಸ್ಕಾರ ಸರ್, ಹೇಳಿ. ಮೊದಲನೇದಾಗಿ ದೈಜಿವರ್ಡಿಗೆ ಧನ್ಯವಾದ ಹೇಳ್ತೀನಿ, ಯಾಕೆಂದ್ರೆ ಒಬ್ಬರನ್ನ ಬ್ಲೇಮ್ ಮಾಡೋದು ದೊಡ್ಡದಲ್ಲ, ಬ್ಲೇಮ್ ಯಾರು ಬೇಕಿದ್ರು ಮಾಡ್ಬೋದು, ಆದ್ರೆ ಬ್ಲೇಮ್ ಮಾಡಿದ್ಮೇಲೆ ಸತ್ಯ ಗೊತ್ತಾದ್ಮೇಲೆ ಅದನ್ನ ಯಾರು ತೋರ್ಸಲ್ಲ, ಅದನ್ನ ನೀವು ಆ ಪ್ರಯತ್ನ ಮಾಡ್ತೀವಿ, ಕಾರಣಕ್ಕೆ ನಿಮ್ಗೆ ಧನ್ಯವಾದ ಹೇಳ್ತೀನಿ. ಎರಡನೇದಾಗಿ ಈಗ ಅವ್ರನ್ನ ಈಗ ಇವ್ರು ಯಾರು ಅಲ್ಲಿನ ಇವ್ರು ಯಾರು ಶಾಸಕರು ಮತ್ತೆ ಇವರೆಲ್ಲ ಅವ್ರನ್ನ ಆಂಟಿ ನ್ಯಾಷನಲ್ ಅಂತ ಕರೆದ್ರಲ್ಲ, ಅವರಿಗೆ ಶಿಕ್ಷೆ ಏನು ಅಂತ ನಮ್ಗೆ ಗೊತ್ತಾಗಬೇಕು. ಯಾಕಂದ್ರೆ ಒಬ್ಬನ್ನ ಸುಮ್ನೆ ಬ್ಲೇಮ್ ಮಾಡೋದು ದೊಡ್ಡದಲ್ಲ, ಆದ್ರೆ ಇಡೀ ಅವರ ಫ್ಯಾಮಿಲಿನೇ ಆಮೇಲೆ ಇಡೀ ಅಂದ್ರೆ ಸಮಾಜದ ಎದುರಿಗೆ ಕಳಂಕ ಹೊತ್ತು ತಿರುಗಬೇಕಾಗತ್ತೆ. ಅಂದ್ರೆ ನಿಮ್ ಪ್ರಕಾರ ರಾಧಾಕೃಷ್ಣ ಹಿರ್ಗಾನ ಇಲ್ಲ ಮಾಡಿಲ್ಲ, ನಿರಪರಾಧಿ ನಿರಪರಾಧಿ ಅಂತ ನಿರಪರಾಧಿ ಅನ್ನೋದಕ್ಕಿಂತ ಒಬ್ಬ ಆರೋಪಿನ ಸಾಬೀತಾಗದೇನೆ ಅವ್ರನ್ನ ಅಪರಾಧಿ ಅಂತ ಯಾವ ಇದ್ರ ಮೇಲೆ ಅವ್ರು ಕನ್ಸಿಡರ್ ಮಾಡ್ತಾರೆ ಅಂತ ನಾನು ಕೇಳೋದು. ಸರಿ, ಇಲ್ಲಿ ರಾಧಾಕೃಷ್ಣ ಹಿರ್ಗಾನ ಇದ್ದಾರೆ, ನೇರವಾಗಿ ಅವರ ಹತ್ರ ಮಾತನಾಡ್ಲಿಕ್ಕಿದೆಯಾ? ಇಲ್ಲ ಸರ್, ಹಾಗೇನಿಲ್ಲ, ನಂದು ಟೋಟಲ್ ನನ್ನ ಇದನ್ನ ನಾನು ಹೇಳಿಬಿಡ್ತೀನಿ. ಎರಡನೇದಾಗಿ ಇನ್ನೊಂದಂದ್ರೆ ಇದು ಈಗ ಬ್ಲೇಮ್ ಮಾಡ್ತಿರೋದು ಇದು ಉಂಟಲ್ಲ, ಇದೇನು ಫಸ್ಟ್ ಟೈಮ್ ಅಂತಲ್ಲ, ಇವರು ಈಗ BJP ಅಧಿಕಾರಕ್ಕೆ ಬಂದಲ್ಲಿಂದ ಫಸ್ಟ್ ಡೆಲ್ಲಿ ಈಗ ಇದನ್ನ ಯಾವುದು JNU ಕಾಲೇಜಲ್ಲಿ ಈ ಪ್ರಶ್ನೆ ಮಾಡೋರ್ನ ಇದ್ ಮಾಡಿದ್ರು, ಎಂತ ಆಂಟಿ ನ್ಯಾಷನಲ್ ಅಂತ ಹೇಳಿ ಡಿಕ್ಲೇರ್ ಮಾಡಿದ್ರು. ಇದು ಇದೇ ಫಸ್ಟ್ ಅಲ್ಲ, ಪ್ರತಿಯೊಬ್ರು ಯಾರು ಕ್ವಶನ್ ಮಾಡ್ತಾರೆ ಅವ್ರನ್ನೆಲ್ಲರನ್ನು ಎರಡೇ ಶಬ್ದ, ಒಂದೇ ದೇಶದ್ರೋಹಿ ಇಲ್ಲದ್ರೆ ಪಾಕಿಸ್ತಾನ. ಹೌದೌದು, ಒಂದು ದೇಶದ್ರೋಹಿ ಅನ್ನೋದು ಇಲ್ಲ ಪಾಕಿಸ್ತಾನಕ್ಕೆ ಹೋಗಿ ನೀವು ಅನ್ನೋದು. ಬೇಸಿಕಲಿ ದೇಶದ್ರೋಹಿಗಳು ಯಾರು ಅಂತ
ನಾನು ಅವ್ರ ಹತ್ರ ಕೇಳ್ತಿದ್ದೀನಿ, ಯಾಕೆ ಕೇಳಿದ್ರೆ ಅವರು ಮೊದ್ಲಿಂದ ಈ ದೇಶದಲ್ಲಿ ಸಂವಿಧಾನ ಹುಟ್ಟಲ್ಲ, ಸಂವಿಧಾನನೇ ಒಪ್ಪದೇ ಇರೋ ಪಕ್ಷ ಅದೊಂದು. ಸರಿ, ಕರೆ ಮಾಡೋದಕ್ಕೆ ಧನ್ಯವಾದ. ಸರಿ, ಪ್ರತಿ ತಿಂಗಳ ಒಂದು ಆದಿತ್ಯವಾರ ಸುಭದ್ರವರೇ ನಮ್ಮ ದೇಶದ ಪ್ರಧಾನಿ ಮನ್ ಕಿ ಬಾತ್ ಅಂತ ಹೇಳಿ ಮಾತನಾಡ್ತಾರೆ. ಅಂದರೆ ಅವರ ಮನಸ್ಸಿನ ಭಾವನೆಗಳನ್ನು ದೇಶವ್ಯಾಪಿ ಜನರಿಗೆ ಅವರು ಕೊಡ್ತಾರೆ. ಈಗ ನಿಮ್ಮ ಮನಸ್ಸಿನ ವಿಚಾರವನ್ನು ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕ್ತೀರಿ, ಯಾಕೆಂದರೆ ನಮ್ಮ ಸಂವಿಧಾನ ನಮಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕೊಟ್ಟಿದೆ. ಇದು ತಪ್ಪಾ ಸರಿಯಾ? ಮೊದಲು ಸಾಮಾಜಿಕ ಜಾಲತಾಣದ ವ್ಯವಸ್ಥೆ ಇರಲಿಲ್ಲ, ಆಗ ಪತ್ರಿಕೆಗಳ ಮೂಲಕ ನಾಯಕರುಗಳು ಮಾತ್ರ ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನು ಕೊಡಲಿಕ್ಕೆ ಅವಕಾಶ ಇತ್ತು. ಈಗ ಸಾಮಾಜಿಕ ಜಾಲತಾಣ ಆದ್ದರಿಂದ ಪ್ರತಿಯೊಬ್ಬರು, ಈ ದೇಶದ ಪ್ರಜೆ ಪ್ರತಿಯೊಬ್ಬರು ತಮ್ಮ ಹೇಳಿಕೆಗಳನ್ನು ಒಂದು ಗುರುತಿಸಲಿಕ್ಕೆ, ಹೇಳಿಕೆಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಎಲ್ಲಿ ಹೇಳಿದೆ ಅದು ಸಾಮಾಜಿಕ ಜಾಲತಾಣದಲ್ಲಿ. ಆದರೆ ಅದು ಈಗ ವಿಪರೀತ ಆಗಿ ಹೋಗಿದೆ. ಏನಂದರೆ ವೈಯಕ್ತಿಕ ನಿಂದನೆಗಾಗಲಿ ಮತ್ತು ವೈಯಕ್ತಿಕ ಟೀಕೆಗಳಿಗಾಗಲಿ ಮತ್ತು ಕೆಟ್ಟ ಟೀಕೆಗಳಿಗಾಗಲಿ ಅದು ಈಗ ಸತ್ಯ ಸುದ್ದಿಯಾಗಿ ಸುಳ್ಳು ಸುದ್ದಿಯನ್ನು ಕೂಡ ಹರಡಿದೆ. ಒಳ್ಳೆಯದು ಇದೆ, ಸಾಮಾಜಿಕ ಜಾಲತಾಣದಿಂದ ತುಂಬ ಬೆನಿಫಿಟ್ ಹೇಗೂ ಇದೆ, ಹಾಗೆ ಕೆಟ್ಟ ಪ್ರಕರಣಗಳಿಗೆ ಕೂಡ ಕಾರಣ ಆಗ್ತದೆ. ಅದರಲ್ಲಿ ಇದು ಕೂಡ ಒಂದು ಅನ್ನುವಂಥದ್ದು, ಸಾಮಾಜಿಕ ಜಾಲತಾಣ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿಕ್ಕೂ ಆಗ್ತದೆ, ಆದರೆ ಕೆಟ್ಟ ರೀತಿಯಲ್ಲಿ ಉಪಯೋಗಿಸಿಕೊಂಡು ಏನೆಲ್ಲ ಅನಾಹುತಗಳಾಗುತ್ತದೆ ಅನ್ನೋದಕ್ಕೆ ರಾಧಾಕೃಷ್ಣರವರದು ಇದು ಬರದೊಡ್ಡ ಒಂದು ಉದಾಹರಣೆ. ಸರಿ, ರಾಧಾಕೃಷ್ಣರವರೇ ಹೇಳಿ, ತಾವು ಬೆಂಗಳೂರಿನಿಂದ ವಾಪಸ್ ಬರ್ತೀರಿ. ಹೌದು, ಪ್ರಕರಣ ಸೆಪ್ಟೆಂಬರ್ 14ರಂದು ನಮಗೆ ಯಾವುದೇ ಸೆಪ್ಟೆಂಬರ್ 4 ಅದರ ಬಗ್ಗೆ ಏನು ಕೂಡ ನಿಮಗೆ ವಿಚಾರ ಇಲ್ಲ? ಇಲ್ಲ. ಮತ್ತೆ ಅದನ್ನು ಕೆದಕಿಸಿದ್ಯಾರು ಕಾರ್ಕಳದಲ್ಲಿ? ಪುನಃ ನಿಮಗೆ ಕಾರ್ಕಳದ ನಗರ ಠಾಣಾಧಿಕಾರಿ ಕರೆದು ವಿಚಾರಣೆ ಮಾಡಬೇಕಾದ್ರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟಿರಬೇಕಲ್ಲ, ಮತ್ತೆ ಅಲ್ಲಿ ಯಾಕೆ ವಿಷಯವನ್ನು ಕೆದಕಿದ್ರು ಇಲ್ಲಿ? ಇದು ಅದಾದ ನಂತರ, ಅಂದ್ರೆ ಈ ವರ್ಷ April 1, 2023 ನನಗೊಂದು ಫೋನ್ ಬರುತ್ತೆ. ಅದು ಕಾರ್ಕಳ ಸ್ಟೇಷನ್ ಇಂದ ಒಬ್ರು ಪಿ ಸಿ ಅವ್ರು ಫೋನ್ ಮಾಡಿರ್ತಾರೆ. ಮಾಡಿಬಿಟ್ಟು, ಇಲ್ಲ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಇದೆ, ಅದ್ರ ನೋಟಿಸ್ ಕೊಡಬೇಕು ಅಂತ ಹೇಳಿದ್ರು. ಏನು ಕಂಪ್ಲೇಂಟ್ ಅಂತ ಹೇಳಿದೆ. ಇಲ್ಲ ನೋಟಿ ಅಲ್ಲೇ ಸಿಗಿಸಿ ಅಂತ ಹೇಳಿದ್ರು. ಆಯಿತು, ನಾನು ಇವತ್ತು ಹೊರಗಡೆ ಇದ್ದೀನಿ, ನಾಳೆ ಬೆಳಿಗ್ಗೆ ಸಿಗಿ ಅಂತ ಹೇಳಿದೆ. ಅವ ಮರುದಿವಸ ನನಗೆ ಸಿಕ್ಕಿದಾಗ ಇದು ಈ ಥರ ನೋಟಿಸ್ ಕೊಟ್ಟರು, ನಿಮ್ಮ ಮೇಲೆ ಕಾರ್ಕಳದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ ಅಂತ. ಇದು ಅದು ಟೈಪ್ ಆಗಿದ್ದು ಡೇಟ್ 13/4, ಇದೇ ಫಸ್ಟ್ ನೋಟಿಸ್ ನನಗೆ. ನಾನು ರಿಸೀವ್ ಮಾಡಿದ ಮರುದಿವಸ ಕೇಸಿನ ವಿಚಾರಣೆಗೆ ಸ್ಟೇಷನಿಗೆ ಹಾಜರಾದೆ. ಅಲ್ಲಿ ಅವತ್ತು ಇನ್ಸ್ಪೆಕ್ಟರ್ ಮಧು ಸರ್ ಇದ್ದಿಲ್ಲ, ಅವರೇನೋ ಕೊರೋನಾ ಏನೋ ಅಂತ ಹೇಳ್ಬಿಟ್ಟು ಕ್ವಾರಂಟೈನಲ್ಲಿ ಇದ್ದರು. ಅದು ವಿಚಾರಣೆ ಮಾಡಿದಾಗ ಅಲ್ಲಿ ನನ್ನ ಬೇರೆ ಒಬ್ರು ಯಾರು ಇದ್ದರು, ಅದು ನಾನು ಹೇಳಿಕೆ ಪಡೆದು ಅವ್ರು ಬಂದ ಮೇಲೆ ಬನ್ನಿ ನೀವು ಫೋನ್ ಮಾಡ್ತೀವಿ ಅಂತ ಹೇಳಿದರು. ಅಲ್ಲಿಂದ ಬಂದ್ವಿ, ಬಂದಾದಮೇಲೆ ಪುನಃ ಫೋನ್ ಮಾಡಿದ್ರು, ಅದಕ್ಕೂ ಅಟೆಂಡ್ ಆಗಿದ್ವಿ. ಇದು 4ನೇ ಸಲ ನಮ್ಮ ಇದಕ್ಕಿಂತ 8ನೇ ತಾರೀಕು ಏನು ಘಟನೆ ನಡೆದಿದೆಯೋ ಅದಕ್ಕಿಂತ ಮುಂಚೆ 3 ಸಲ ಸ್ಟೇಷನ್ಗೆ ನಾನು ಹೋಗಿದ್ದೀನಿ. ವಿಚಾರಣೆಗೆ ಅಂತ ಕರೀತಾರೆ, ವಿಚಾರಣೆ ಮಾಡ್ತಾ ಇಲ್ಲ ಅಂದ್ರೆ ಮಾಡ್ತಾರೆ. ಆಯ್ತು. ಹಲೋ, ನಮಸ್ಕಾರ ಸರ್. ನಮಸ್ತೆ, ಮಾತಾಡ್ಬೇಕಿತ್ತು ಜಾಕಿರ್ ಹುಸೇನ್ ಅಂತ. ಹೇಳಿ ಜಾಕಿರ್ ಹುಸೇನ್, ಹೇಳಿ. ಇಲ್ಲಿ ನೋಡ್ದಾದ್ರೆ ಒಂದು ಲೆಕ್ಕದಲ್ಲಿ ನೋಡ್ದಾದ್ರೆ ಇವಾಗ ದೇಶದ್ರೋಹ ಇದ್ದಾರೆ ನಮ್ಮ ರಾಧಾಕೃಷ್ಣ ಅವರ ಮೇಲೆ ಮಾಡಿದ್ದಾರೆ ಅಂತ. ಆದ್ರೆ ಅವರು ಆತ್ರ ಏನ್ ಮಾಡಿಲ್ಲ. ಇಲ್ಲಿ ಒಂದು ಕಡೆ ಕಾನೂನಿನ ದುರ್ಬಳಕೆ ಆಗ್ತಾ ಇದೆ. ನೇರವಾಗಿ ಕಾರ್ಕಳದ ಶಾಸಕರು ಒಬ್ಬ ನಿರಾದೋಷ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ಬ್ರಿಟಿಷರ ಕಾಲದಲ್ಲಿ ದೇಶದ್ರೋಹ ಕಾಯ್ದೆ ಕೂಡ ಹಾಕೊಂಡು ಏನೋ ಜನರನ್ನು ಬಾಯಿ ಮುಚ್ಚಿಸುವ ಕೆಲಸ ಆಗುತ್ತೆ ಅಂತ ಹೇಳುದು ನೀವು? ಅದೇ ತರ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಏನಾದ್ರೂ ಒಂದು ಒಳ್ಳೆಯ ಕಾಯ್ದೆ ಮಧ್ಯೆ ದೇಶದ್ರೋಹದಂತ ಕಾಯ್ದೆ ಹಾಕುವಾಗ ಆಲೋಚಿಸಿ ಕಾಯ್ದೆ ಹಾಕ್ಬೇಕು. ಅದಲ್ಲದೆ ಈಗಿನ ಯುವಕರು ನೋಡಿದ್ರೆ ಜನರ ಹೆಸರು ಮತ್ತು ಪಕ್ಷವನ್ನು ನೋಡಿ ಎಲ್ಲವನ್ನು ನಿರ್ಧರಿಸುವಂತಾಗಿದ್ದಾರೆ. ಸರಿ ಸರಿ ಸರಿ, ಜಾಕಿರ್ ಹುಸೇನ್ ಕರೆ ಮಾಡೋದಕ್ಕೆ ಧನ್ಯವಾದ. ಹುಸೇನ್ ಅವರು ಹೇಳಿದಾಗೆ ಇದು ದುರುಪಯೋಗ ಆಗ್ತಾ ಇದೆ ಅಂತ. ಈಗ ಯಾವ ಸ್ಟಾರ್ಟ್ ಆಯ್ತು ಹೇಳಿದ್ರೆ, ಕೇಂದ್ರದ ಸರ್ಕಾರದ ವಿರುದ್ಧ ಯಾರೆಲ್ಲ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಆದ್ರು ಅವರ ಧ್ವನಿಯನ್ನ ರಾಜ್ಯ ಸರ್ಕಾರದ ವಿರುದ್ಧ ಮಾತಾಡಿದ ವಿರುದ್ಧ ಧ್ವನಿಯನ್ನ ಅಡಗಿಸುವ ಪ್ರಯತ್ನ, ವಿಶೇಷವಾಗಿ ಕಾರ್ಕಳದಲ್ಲಿ ಕಾರ್ಕಳ ಶಾಸಕರ ತಪ್ಪು ನಡೆಗಳ ವಿರುದ್ಧ ಯಾರೆಲ್ಲ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವರ ಧ್ವನಿಯನ್ನು ಅಡಗಿಸುವಂಥದ್ದು, ಅವರನ್ನ ಅವಹೇಳನಾಗಿ ಮಾಡುವಂಥದ್ದು, ಅವರ ತೇಜೋದಯ ಮಾಡುವಂಥ ಪ್ರಯತ್ನ ನಿರಂತರ ಕಾರ್ಕಳದಲ್ಲಿ ಬಂದಿದೆ. ಇದು ಅನೇಕರು ಅದಕ್ಕೆ ಬಲಿಪಶುಗಳಾಗಿದ್ದಾರೆ. ಆದರೆ ಇದು ಮಾತ್ರ ಬೇರೆ ಹಂತವನ್ನು ತಲುಪುವ ಮಟ್ಟಕ್ಕೆ ಬಂತು. ರಾಧಾಕೃಷ್ಣರವರು ನಿರಂತರವಾಗಿ ಕಾರ್ಕಳ ಶಾಸಕರ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಬರೀತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಇದು ಈ ಹಂತಕ್ಕೆ ತಲುಪಿದೆ. ನಿರಂತರವಾಗಿ ರಾಧಾಕೃಷ್ಣ ಅವರು ಬರೀತಾರೆ, ಎಷ್ಟು ಸತ್ಯ ಇತ್ತು ಅದರಲ್ಲಿ ರಾಧಾಕೃಷ್ಣ? ಸತ್ಯ ಇರೋದನ್ನು ಮಾತ್ರ ಹಾಕ್ತಾ ಇದ್ವಿ. ಈ ಥರ ಸುಮ್ಮನೆ ಅಪವಾದ ಮಾಡಿಬಿಟ್ಟು ಶಾಸಕರು ಮಾಡ್ದಂಗೆ ಅಪವಾದ ಮಾಡುವಂಥ ಕೆಲಸ ನಾವು ಕಾಂಗ್ರೆಸ್ಗೆ ಮಾಡಲ್ಲ. ಸತ್ಯ ವಿಚಾರಣೆ ನಾವು ಪೋಸ್ಟ್ ಮೇಲೆ ಪೋಸ್ಟ್ ಮುಖಾಂತರ ಜನರಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ವಿ. ಸರಿ, ನಿಮ್ಮ ಈ ಟೋಟಲ್ ಎಪಿಸೋಡ್, ಈ ನಿಮ್ಮ ವಿಚಾರಣೆ ಮತ್ತು ತಾವು ಹಲ್ಲೆಗೆ ಒಳಗಾದಂಥದ್ದು,
ಕಾಂಗ್ರೆಸ್ ಕಾರ್ಯಕರ್ತರು ಯಾವ ರೀತಿಯಲ್ಲಿ ಕಾಂಗ್ರೆಸ್ ನಾಯಕರ ಬೆಂಬಲವನ್ನು ಪಡೀತಾರೆ ಇಂಥ ಪರಿಸ್ಥಿತಿ ಆಗುವಾಗ? ನಿಮ್ಗೆ ಯಾರೆಲ್ಲ ಬೆಂಬಲ ನೀಡಿದರು? ಹಾಂ, ನನಗೆ ಯಾವತ್ತಿನ ಘಟನೆ ಆದಮೇಲೆ ಸ್ಟಾರ್ಟಿಂಗಲ್ಲಿ ಲೋಕಲ್ ನಮ್ದು ಸ್ಥಳೀಯರೆಲ್ಲ ಸುಮಾರು ಜನ ಎಲ್ಲ ಬೆಂಬಲ ಕೊಟ್ಟರು. ಅದಾದಮೇಲೆ ನಮ್ಮದು ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಆಮೇಲೆ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಟ್ವಿಟ್ ಮತ್ತು ಫೇಸ್ಬುಕ್ ಮುಖಾಂತರ ಇದನ್ನು ಖಂಡಿಸಿ ಆಮೇಲೆ ತನಿಖೆ ನಡೀಬೇಕು ಅಂತ ಅವರು ಒತ್ತಾಯ ಮಾಡಿದ್ದನ್ನು ಸುಮಾರು ಇದು ನೋಡಿದ್ದೀನಿ. ಆಮೇಲೆ ಬೇರೆ ರಾಜ್ಯದ ನಾಯಕರೆಲ್ಲ ಸುಮಾರು ಇದು ಒತ್ತಾಯ ಮಾಡಿದ್ದಾರೆ, ಇದ್ರ ಬಗ್ಗೆ ಹೆಚ್ಚಿನ ತನಿಖೆ ನಡೀಬೇಕು ಅಂತೇಳಿ. ಸರಿ, ಈಗ ಕಾರ್ಕಳದಲ್ಲಿ ಕಾಂಗ್ರೆಸ್ ಇದೆಯಾ ನೆಲ ಕಚ್ಚಿದೆ? ಕಾರ್ಕಳದಲ್ಲಿ ಕಾಂಗ್ರೆಸ್ ಇದೆ ಇನ್ನು. ಯಾವ ನಾಯಕರು ತಮ್ಮ ಬೆಂಬಲಕ್ಕೆ ಬಂದರು? ಎಲ್ಲಿಯೂ ಕೂಡ ನಾವು ಗಮನಿಸಿದಿಲ್ಲ ಅದನ್ನು. ಹಾಂ, ಇಲ್ಲಿ ಪಕ್ಕದಲ್ಲಿದ್ದಾರೆ ಇವರು, ಹಿರಿಯರು, ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಆಮೇಲೆ ನಮ್ಮದು ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಆಮೇಲೆ ತಾಲೂಕಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು, ಆಮೇಲೆ ಇದು ನಮ್ಮ ಐ ಟಿ ಸೆಲ್ನ ಕೆಲವು ಯುವಕರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಈ ವಿಚಾರದಲ್ಲಿ. ಮಾಜಿ ಶಾಸಕರಿದ್ದಾರಲ್ಲ, ಕಾಪುವಿನಲ್ಲಿದ್ದಾರೆ, ಉಡುಪಿಯಲ್ಲಿದ್ದಾರೆ. ಹಾಂ, ಅವರು ಮಾಜಿ ಶಾಸಕ ಸುನಿಲ್ ಕುಮಾರ್ ಸೊರಕೆ ಅವರು, ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಬಂದು ವಿನಯ್ ಕುಮಾರ್ ಸೊರಕೆ ಅವರು ಆಸ್ಪತ್ರೆಯಲ್ಲಿ ಇದ್ದಾಗ ಬಂದ್ಬಿಟ್ಟು ನನ್ನನ್ನು ಮೀಟ್ ಆಗ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದರು. ಈ ಸಾಮಾನ್ಯ ಕಾರ್ಯಕರ್ತನಿಗೆ ಇಂಥ ಪರಿಸ್ಥಿತಿ ಆದರೆ ಶುಭದ್ರಾವ್ ಸರ್ ಯಾವಾಗ ತಮ್ಮ ಒಂದು ಧ್ವನಿಯನ್ನು ಅಡಗಿಸ್ಲಿಕ್ಕೆ ನೋಡ್ತಾರಾ? ಈಗ ಮುಂದಿನ ಯಾವುದೇ ಕಾರ್ಯಕರ್ತ ಈಗ ಆಲ್ಮೋಸ್ಟ್ ದೇಶದಿಂದ ಕಾಂಗ್ರೆಸ್ಸನ್ನು ಹೊರಗೆ ಅಟ್ಟಬೇಕು ಎಂಬುದಾಗಿ ಒಂದು ಪರಿಕಲ್ಪನೆ ದೇಶದ ಮುಖಂಡರಿಗೆ ಇದೆ ಬಿ ಜೆ ಪಿ ಪಕ್ಷದಲ್ಲಿ. ಅದೇ ರೀತಿಯಲ್ಲಿ ಆಗ್ತಾ ಉಂಟು ಈ ಸರಿಯಾದ ಬೆಂಬಲ, ಸರಿಯಾದ ಒಂದು ಮಾರ್ಗಸೂಚಿ, ಸರಿಯಾದಂಥ ಒಂದು ಸ್ಪಷ್ಟೀಕರಣ ಅಥವಾ ಕಾರ್ಯಕರ್ತನ ಪರವಾಗಿ ನಿಲ್ಲುವಂಥದ್ದು ಕಾಣುತ್ತಾ? ಇದು ಈ ಪ್ರಕರಣ ಏನಂತ ಹೇಳಿದರೆ ಇದರಲ್ಲಿ ಅತ್ಯಂತ ಪ್ರಮುಖವಾಗಿ ವಿಷಯ ಹೇಳಿದರೆ ರಾಧಾಕೃಷ್ಣರವರು ಪೋಸ್ಟ್ ಮಾಡಿದ್ದಾರೋ ಇಲ್ವೋ ಅನ್ನುವಂಥದ್ದನ್ನು ವೆರಿಫೈ ಮಾಡಿದ್ರು. ಒಬ್ಬ ಕ್ಷೇತ್ರದ ಶಾಸಕನಾಗಿ ಅವರಿಗೊಂದು ದೇಶದ್ರೋಹದ ಪಟ್ಟ ಕಟ್ಟಿದ್ರಲ್ಲ ಅನ್ನುವಂಥದ್ದು ಅದು ಅತಿ ದೊಡ್ಡ ಅತಿ ಸೂಕ್ಷ್ಮ ವಿಷಯ. ಒಬ್ಬ ಶಾಸಕನಾಗಿ ಅವರದೇ ಸರ್ಕಾರ ಇದೆ, ಅವರದೇ ಪೊಲೀಸ್ ಇಲಾಖೆ ಇದೆ, ಗೃಹ ಸಚಿವರು ನಮ್ಮ ಉಡುಪಿ ಜಿಲ್ಲೆಯವರೇ, ಒಂದು ವೆರಿಫೈ ಮಾಡುವಷ್ಟು ಒಂದು ಶಕ್ತಿ ಇಲ್ಲದೆ ಅವರಿಗಿಲ್ಲದೆ ಅವರು ಪೋಸ್ಟ್ ಹಾಕಲಿಕ್ಕೆ ಸಾಧ್ಯ ಇದೆವೋ ಇಲ್ಲವೋ ಅನ್ನುವಂಥದ್ದು ಒಂದು ಕೇಂದ್ರದಲ್ಲಿ ಬಿಜೆಪಿ, ರಾಜ್ಯದಲ್ಲಿ ಬಿಜೆಪಿ. ಒಬ್ಬ ಕ್ಷೇತ್ರ ಈಗ ಅವರು ಕಾಂಗ್ರೆಸ್ ಆಗಿರಲಿ, ಕಮ್ಯುನಿಸ್ಟ್ ಆಗಿರಲಿ, ಅವನು ಯಾವರೇ ಆಗಿರಲಿ, ಆದ್ರೂ ಭಾರತೀಯ ಪ್ರಜೆ ತನ್ನದೇ ಕ್ಷೇತ್ರದ ಒಬ್ಬ ಜನಸಾಮಾನ್ಯನಿಗೆ ದೇಶ ದ್ರೋಹದ ಪಟ್ಟವನ್ನು ಕಟ್ಟುವಾಗ ಅವರು ಆಲೋಚನೆ ಮಾಡಬೇಕಿತ್ತ ಬೇಡವಾ ಅನ್ನುವಂಥದ್ದು ಬಹಳ ದೊಡ್ಡ ಒಂದು ವಿಚಾರ. ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿಕ್ ಬಯಸುದು, ಹೇಳಿ ಸರ್, ಅವರು ಮತ್ತು ಕೆಲವು ಮಾಧ್ಯಮದವರು ಮತ್ತು ಸೋಷಿಯಲ್ ಮೀಡಿಯಾದವರು ಏನು ರಾಧಾಕೃಷ್ಣರವರಿಗೆ ದೇಶದ್ರೋಹದ ಪಟ್ಟವನ್ನು ಕಟ್ಟಿದಾರಲ್ಲ, ಇದೇ ರಾಧಾಕೃಷ್ಣ 2000 ಇಸವಿಯಲ್ಲಿ ಏರ್ಫೋರ್ಸ್ ಮಿಲಿಟರಿಗೆ ಸಿಲೆಕ್ಷನ್ ಆಗಿದ್ರು. 2000 ಶಿವಮೊಗ್ಗದಲ್ಲಿ ನಡೆದ ಟ್ರೈನಿಂಗ್ ಅಲ್ಲಿ ಅವರು ಸಿಲೆಕ್ಷನ್ ಆಗಿದ್ರು. ಅವರ ಮಾರ್ಕ್ ಕಾರ್ಡ್ ನಲ್ಲಿ ಏರ್ಫೋರ್ಸ್ ಬಗ್ಗೆ ಸೀಲ್ ಕೂಡ ಇದೆ. ಇಂಥ ವ್ಯಕ್ತಿಯ ಬಗ್ಗೆ ಒಂದು ದೇಶದ್ರೋಹದ ಪಟ್ಟವನ್ನು ಇವರು ಕಟ್ತಾರಂತಾದ್ರೆ ಇದು ಎಷ್ಟು ನಾಚಿಕೆಗಿನ ಸಂಗತಿ ಅನ್ನುವಂಥದ್ದು. ಇದು ಬೇಸರ ತಂದದ್ದು. ಈಗ ಮೈಗೆ ಆದ ಹಲ್ಲೆ ನೋವನ್ನು ನಾವು ತಡ್ಕೊಳ್ಬಹುದು, ಮನಸ್ಸಿಗೆ ಆದ ಗಾಯ ಅದು ತಡ್ಕೊಳ್ಳಿ. ಈಗ ಇವರ ಮನೆಯವರ ಪರಿಸ್ಥಿತಿ, ಇವರ ಅಕ್ಕಪಕ್ಕದವರ ಪರಿಸ್ಥಿತಿ, ಇವರ ಸಮಾಜದವರು, ಇವರೊಂದು ಆರ್ ಎಸ್ ಬಿ ಸಮಾಜದವರು, ಇವರ ಹಿಂದುತ್ವದ ಜನಿವಾರಧಾರಿಗಳೇ ಇವರು ಕೂಡ, ಕಟ್ಟ ಹಿಂದೂಗಳು, ಹಿಂದೂ ಮುಕ್ಕೋಟಿ ದೇವತೆಗಳನ್ನು ಪೂಜೆ ಮಾಡಿಕೊಂಡು ಬರುವವರು ಇವರೆಲ್ಲ, ದೇವರ ಎಲ್ಲ ಆರಾಧನೆ ಆಚರಣೆಗಳನ್ನು ಮನೆಯಲ್ಲಿ ಮಾಡಿಕೊಂಡು ಬಂದವರು ಇವರೆಲ್ಲ, ಇಂಥವರಿಗೆ ಇವರೊಂದು ಏಕಾಏಕಿಯಾಗಿ ಹಿಂದೂ ಮುಂದೆ ನೋಡದೆ ಅವನು ದೇಶದ್ರೋಹಿ ಪಟ್ಟ ಅಂತ ಹೇಳುದು, ಅವ್ರು ಹೇಳಿದ ಕೂಡಲೇ ಅವರ ಹಿಮ್ಮಾಲಕರೆಲ್ಲ ಅವನಿಗೆ ದೇಶದ್ರೋಹಿ ಅಂತ ಪಟ್ಟ ಕಟ್ಟದು, ಇದು ಎಲ್ಲಿ ಬಂದು ನಮ್ಮ ಸಮಾಜ ನಿಂತಿತ್ತು ಅನ್ನುವಂಥದ್ದು. ಶಾಸಕರಾದವರು ಈಗ ಮಾಡಿದಾಗ ಉಳಿದವರಾದ ಸಹಜ ಅವರ ಫಾಲೋವರ್ಸ್ ಎಲ್ಲ ಮಾಡಿದ್ದಾರೆ, ಅದು ಸಹಜ ಬಿಡಿ ಅವರು ಶಾಸಕರು ಮಾಡಿದಾಗ. ಆದರೆ ಇದು ಸರಿಯಾ ಅನ್ನುವಂಥ ಪ್ರಶ್ನೆ ಒಬ್ಬ ಶಾಸಕನಿಗೆ ಆ ಕ್ಷೇತ್ರದ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕೇಳುವಂಥದ್ದು. ಅವರು ಯಾವರು ಆದರೂ ಕೂಡ ಅವ್ರ ಬಗ್ಗೆ ತನಿಖೆ ಮಾಡದೆ ತಾವು ಏಕಾಏಕಿಯಾಗಿ ನಾಳೆ ಅವನು ಈ ಪೋಸ್ಟ್ ಹಾಕಿಲ್ಲ, ಯಾರೋ ಕಿಡಿಗೇಡಿಗಳು ಮಾಡಿದ್ದಾರೆ ಅಂತಂದ್ರೆ ಶಾಸಕರು ಯಾವ ಮುಖವನ್ನು ತೋರಿಸ್ತಾರೆ? ಸರಿ, ರಾಧಾಕೃಷ್ಣರವರೇ, ಇದು ಆಕ್ಟ್ ಎಲ್ಲ ಸೈಬರ್ ಕ್ರೈಮ್ನಲ್ಲಿ ಬರುತ್ತೆ. ಹೌದು, ಸೈಬರ್ ಕ್ರೈಮ್ನಲ್ಲಿ ನಿಮ್ಮ ವಿಚಾರಣೆಗಳು ಆಗಲಿಲ್ಲ ಅಥವಾ ಫೇಕ್ ಐಡಿಯನ್ನು ಮಾಡಿದವರು ಯಾರು ಅಂತೇಳಿ ಇಷ್ಟವರೆಗೆ ಕಂಡುಹಿಡಿಯಲಿಲ್ಲ. ಇದರ ಹಿಂದೆ ಏನು ಕೈವಾಡ ಇರ್ಬೋದು? ಇದರಿಂದ ಮೋಸ್ಟ್ ನನಗನ್ಸೋ ಮಟ್ಟಿಗೆ ರಾಜಕೀಯ ಇದ್ರ ಹಿಂದೆ ಇರೋದು. ಏನಕ್ಕೆ ಅಂತ ಹೇಳಿದ್ರೆ ನನಗೆ ನನ್ನ ಬಗ್ಗೆ ಯಾರು ಅವಹೇಳನಕಾರಿ ಪೋಸ್ಟನ್ನು ಶೇರ್ ಮಾಡಿದ 15 ಐ ಪಿ ಅಡ್ರೆಸ್ ತೆಗೆದುಬಿಟ್ಟು ಸಹಿತ ನಾನು ಕಂಪ್ಲೇಂಟ್ ಮಾಡಿ ದಾಖಲಿಸಿದ್ದೀನಿ. ಪೊಲೀಸರಿಗೇನು ಕಷ್ಟ ಇದ್ದಿಲ್ಲ ಹುಡುಕಕ್ಕೆ, ಅವ್ರ ಐ ಪಿ ಅಡ್ರೆಸ್ ಟ್ರೇಸ್ ಮಾಡಿದ ಸಾಕಿತ್ತು, ಸಿಗ್ತಾ ಇದ್ರು. ಅಷ್ಟು ಬೇಗ 15 ಆಗಿದೆ? 15 ಆಗಿದೆ ಆ ಸಮಯದಲ್ಲಿ, 15 ಆಗಿದೆ. ಯಾರು ಶೇರ್ ಮಾಡಿದೀರಿ? ಎಲ್ಲ ಐ ಪಿ ಅಡ್ರೆಸ್ ತೆಗೆದುಬಿಟ್ಟು ನಾವು ಪೊಲೀಸ್ನವರಿಗೆ ಕಂಪ್ಲೇಂಟ್ ದಾಖಲಿಸಿದ್ದೆ ಆ ಟೈಮಲ್ಲಿ. ಅದ್ರ ತನಿಖೆ ಮಾತ್ರ ವಿಳಂಬನೆ ಮಾಡಿದ್ರು, ಇಲ್ಲ ಬೇರೆ ಏನೋ ವಿಚಾರನೋ, ಏನು ಒತ್ತಡ ಇತ್ತು ಅದು ವಿಚಾರನೂ ಗೊತ್ತು, ಇದಾಗಿಲ್ಲ ಅಷ್ಟೇ. ಈಗ ನಿಮಗೆ ವಿಚಾರಣೆಗೆ
ಕರೆದ್ರು ನಾಲ್ಕು ಬಾರಿ, ಮೂರು ಬಾರಿ ನೀವು ವಾಪಸ್ ಬಂದ್ರಿ. ಹೌದೌದು, ಇಲ್ಲ ವಿಚಾರಣೆಗೆ ಬಂದ ನಂಗೆ ಕರೆದಾಗ ಕಾರ್ಕಳದಲ್ಲಿ ಹೇಳು. ಹೌದು, ಕಾರ್ಕಳದಲ್ಲಿ ವಿಚಾರಣೆ ಕರೆದಾಗ ನನ್ಗೆ ಏನಂತ ಹೇಳಿದ್ರು ಗೊತ್ತಾ, ನಾನು ಹೇಳಿಕೆಯನ್ನು ತಗೊಂಡಿದ್ದಾರೆ. ನಾನು ಹೇಳಿದ್ದೆ ನೋಡಿ, ಇದ್ರ ಈ ವಿಚಾರದಲ್ಲಿ ನನಗೆ ಯಾವ ಗಮನಕ್ಕೆ ಬಂತು, ಅವತ್ತೇ ನಾನು ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದು ಕಂಪ್ಲೇಂಟ್ ಕಾಪಿ ತನ್ನಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನನಗೆ ಅವತ್ತು ಕಂಪ್ಲೇಂಟ್ ಕಾಪಿ ನಮಗೆ ಕೊಟ್ಟಿರಲಿಲ್ಲ ಅಲ್ಲಿ ಸ್ಟೇಷನಿಂದ. ಆ ಕಾಪಿನ ನಾನು ತಗೊಂಬರಕ್ಕೆ ನಮಗೆ ಲಾಗಿಲ್ಲ, ಲಾಕ್ಡೌನ್ ಟೈಮೇ, ಸ್ವಲ್ಪ ಸಮಯ ಕೊಡಿ ಅಂತ ಹೇಳಿದ್ವಿ. ಲಾಕ್ಡೌನ್ ಸಮಯ, ಲಾಕ್ಡೌನ್ ಓಪನ್ ಸೋಮವಾರ ಆಯಿತು. ಈ ಬುಧವಾರ ನನಗೆ ಪುನಃ ಸ್ಟೇಷನಿಂದ ಕರೆದ್ರು, ಮಂಗಳವಾರ ಕರೆದ್ರು. ಮಂಗಳವಾರ ಸಾಯಂಕಾಲ ಲೇಟ್ ಆಯಿತು, ಅವತ್ತು ನಾನು ಹೋದೆ ಅಲ್ಲಿ, ಇನ್ಸ್ಪೆಕ್ಟರ್ ಇದ್ದಿಲ್ಲ. ಪುನಃ ಬುಧವಾರ ಹೋದಾಗ ನಾನು, ನನಗೆ ಆ ಸಮಯದಲ್ಲಿ ಏನಾಗಿದೆ ಅಂದರೆ ಬೆಂಗಳೂರಿಗೆ ಹೋಗೋಕೆ ಆಗ್ತಾ ಇಲ್ಲ, ಇವಾಗ ಆರೋಗ್ಯ ಬೇರೆ ಸರಿ ಇದ್ದಿಲ್ಲ. ಅದಕ್ಕೆ ನಾನು ಈ ಥರ ಒಂದು ಆರ್ ಟಿ ಐಲಿ ಅರ್ಜಿ ದಾಖಲಿಸಿದ್ದೇನೆ ಆ ಸ್ಟೇಷನ್ಗೆ. ನಾನು ಕೊಟ್ಟದ ಕಂಪ್ಲೇಂಟ್ ಇದು ಕಾಪಿಗಳನ್ನು ಮತ್ತು ಕಂಪ್ಲೇಂಟ್ ಏನೇನು ಆಗಿದೆ, ಇದು ಎಲ್ಲಿ ತನಕ ತನಿಖೆ ನಡೆದಿದೆ, ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ತಲುಪಿಸಿ ಅಂತ ಹೇಳ್ಬಿಟ್ಟು ನಾನು 7ನೇ ತಾರೀಕು ಆರ್ ಟಿ ಐಗೆ ಒಂದು ಅರ್ಜಿ ಹಾಕಿದ್ದೀನಿ. ಅದ್ರ ಕಾಪಿ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಅವರು ಹಿಂದೆ ಮುಂದೆ ನೋಡಿದೆ, ಏನು ವಿಚಾರಣೆ ಮಾಡೋದಕ್ಕೆ ಅತಿ ಕೆಟ್ಟ ಅಸಹ್ಯ ಶಬ್ದಗಳನ್ನು ಬಳಸಿ ನನಗೆ ಬೂಟ್ ಕಾಲಿಂದ ಒದ್ದು ಕಪಾಳಕ್ಕೆಲ್ಲ ಬಾರಿಸಿ ನೆಲದ ಮೇಲೆ ಕೂರಿಸಿದ್ರು ಸುಮಾರು ಹೊತ್ತು. ಇಷ್ಟು ಘಟನೆ ನಡೆದಿದೆ. ನೀನೇ ಮಾಡಿದ್ದು ಒಪ್ಪು ಅಂತ ಏನಾದರೂ? ಹಾಂ, ನೀನೇ ಮಾಡಿದ್ದು ಒಪ್ಪು ಅಂತಲ್ಲ, ನೀನೇ ಮಾಡಿದ್ಯಾ ಡೈರೆಕ್ಟಾಗಿ, ನೀನೇ ಮಾಡಿದ್ಯಾ ಅಂತ ಹೊಡೆದಿದ್ದು. ಏನು ತನಿಖೆ ಗಿನಿಕೆ ಏನು ಮಾಡಿದೆ, ಬರೀ ಒಂದು ಕಂಪ್ಲೇಂಟ್ ನಂಬಿಬಿಟ್ಟು ಅವರು. ಸರಿ, ಅಲ್ಲಿರುವ ಕಂಪ್ಲೇಂಟ್ ನೀವು ಕೊಟ್ಟಂತ ನಿಮಗೆ ಒಂದು ಕಾಪಿಗೆ ನಿಮ್ಗೆ ಸಿಗಲಿಲ್ಲ? ಇಲ್ಲ. ಈಗ ಕೊರೋನಾ ಸಂದರ್ಭದಲ್ಲಿ ಸ್ಟೇಷನಿಂದ ಸ್ಟೇಷನ್ಗೆ ಅದನ್ನು ಪಡೆದುಕೊಳ್ಳುವಂಥ ವ್ಯವಸ್ಥೆ ಇದೆ, ಅದರ ಬಗ್ಗೆ ಪಡ್ಕೊಳ್ಬೇಕಿತ್ತು. ಅದ್ರ ಬಗ್ಗೆ ನೀವೇನು? ಏನು, ನಾನು ಅದ್ರ ಬಗ್ಗೆ ಕೇಳಿದೆ, ನನಗೆ ಹೋಗಕ್ಕೆ ಆಗ್ತಿಲ್ಲ, ನೀವೇ ಏನಾದರೂ ಪ್ರಯತ್ನ ಪಡ್ತೀನಿ ಅಂತ. ಇಲ್ಲ, ನನ್ನ ಕೆಲಸ ಅಲ್ಲ, ನೀವೇ ಮಾಡಿ, ನೀವು ಮಾಡಿಬಿಟ್ಟು ನಂಗೆ ತಂದು ಕೊಡಿ ಕಾಪಿ ಅಂತ ಹೇಳಿದರು. ಆ ಕೊರೋನಾ ಸಮಯದಲ್ಲಿ ಸುಮಾರು ಒಂದೂವರೆ ತಿಂಗಳು ಏನು ಹೊರಗಡೆ ಓಡಾಟ ಮಾಡೋಕ್ಕಿಲ್ಲ, ಬಸ್ಗಳಿದ್ದಿಲ್ಲ, ವ್ಯವಸ್ಥೆ ಇಲ್ಲ. ಇಲ್ಲಿಂದ ಬೆಂಗಳೂರಿಗೆ ಹೋಗೋದು, ಪಕ್ಕದೇನು ಊರಿಗಾದರೆ ಏನಾದರೂ ಹೋಗ್ಬಿಟ್ಟು ಬರ್ಬೋದಿತ್ತು, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬಿಟ್ಟು ನಾನು ತೊಗೊಂಬರೋದು ಅಂತ ಅಸಾಧ್ಯದ ಮಾತಾಗಿತ್ತು ಸರ್. ಸರಿ ಸುಭದ್ರ, ಈಗ ಎಷ್ಟೋ ಮಂದಿ ನಾವು ರಾಧಾಕೃಷ್ಣ ಹಿರ್ಗಾನಿ ಇವರ ಪರವಾಗಿ ಇದ್ದೇವೆ ಅಂತ ಹೇಳಿ ಹೇಳಿದವರು, ಅಷ್ಟೇ ಮಟ್ಟದಲ್ಲಿಯೂ ಕೂಡ ನಾವು ಪೊಲೀಸರವರಿಗಿದ್ದರೆ ಬೇಕಾದರೆ ನಾವು ಮೆರವಣಿಗೆಯನ್ನು ಮಾಡ್ತೇವೆ, ಬೆಂಬಲವನ್ನು ಸೂಚಿಸ್ತೇವೆ, ಬಾಹ್ಯ ಬೆಂಬಲವನ್ನು ಸೂಚಿಸ್ತೇವೆ ಅಂತೇಳಿ ಬಿ ಜೆ ಪಿಯ ನಾಯಕರು ಹೇಳಿದ್ದಾರೆ, ಸ್ಥಳೀಯ ಉಡುಪಿಯ ನಾಯಕರು ಕೂಡ ಹೇಳಿದ್ದಾರೆ. ಇದರ ಬಗ್ಗೆ ಏನನ್ನಿಸ್ತದೆ ಸರ್? ಈಗ ಒಂದು ಸ್ಪಷ್ಟ ನಾನು ಹೇಳಲಿಕ್ಕೆ ಇಲ್ಲಿ ಬಯಸೋದು, ನಾವು ಪೊಲೀಸ್ ಇಲಾಖೆಯ ವಿರುದ್ಧ ಅಲ್ಲ, ಮತ್ತು ಪೊಲೀಸ್ ಅಧಿಕಾರಿಗಳ ವಿರುದ್ಧ ಅಲ್ಲ, ನಾವು ಪೊಲೀಸ್ ಮಿತ್ರರೇ. ಕಾರ್ಕಳದಲ್ಲಿ ನಮ್ಮ ಪರಿಚಯ ಇದ್ದರೆ ನಾವೆಲ್ಲ ಪೊಲೀಸ್ ಮಿತ್ರ. ಒಂದು ಹಂತದಲ್ಲಿ ಐ ಪಿ ಎಸ್ ಅಧಿಕಾರಿ ರವಿ ಅವರು ಹೇಳಿದಾಗೆ, ನಾವು ಸಮವಸ್ತ್ರ ಇಲ್ಲದ ಪೊಲೀಸರು, ನಾವು ಕೂಡ ಸಮವಸ್ತ್ರ ಇಲ್ಲದ ಪೊಲೀಸರು ಅಂದರೆ ಸಮಾಜದಲ್ಲಿ ನಮ್ಮದು ಕೂಡ ಕರ್ತವ್ಯ ಇದೆ. ಹಾಗೆ ನಾವು ಪೊಲೀಸ್ ವಿರೋಧಿಗಳಲ್ಲ, ಆದರೆ ಪೊಲೀಸ್ ದೌರ್ಜನ್ಯದ ವಿರೋಧ. ಆದರೆ ನಿಮಗೆ ನೈತಿಕ ಪೊಲೀಸರು ಅಂತೇಳಿ ನಾನು ಹೇಳುವುದಿಲ್ಲ. ಹಾಗಲ್ಲ, ನಾವು ಪೊಲೀಸ್ ವಿರೋಧಿಗಳಲ್ಲ. ಸರಿ, ಆದರೆ ನಾವು ಪೊಲೀಸರನ್ನು ಗೌರವಿಸುತ್ತೇವೆ. ಸರಿ, ಆದರೆ ಅವರ ದೌರ್ಜನ್ಯ ಕರೆ ತೆಗೆದುಕೊಳ್ಳುವ. ಹಲೋ 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 ಹೇಳಿ ಸರ್. ಹಲೋ, ನಮಸ್ತೆ. ಯಾರು, ಎಲ್ಲಿಂದ? ಬಂಗೇರಿ ಇನ್ನಂಜೆ ಅಂತ. ಪ್ರಸಾದ್ ಬಂಗೇರಿ ಇನ್ನಂಜೆ ಅಂತ. ಪ್ರಸಾದ್ ಬಂಗೇರ ಇನ್ನಂಜೆ, ಹೇಳಿ. ಏನಂದ್ರೆ, ಈ ಒಂದು ಘಟನೆ ನಮ್ಮ ಕಾರ್ಕಳ ಶಾಸಕರ ಮೇಲೆ ತುಂಬಾ ಒಂದು ಬೇಸರನ್ನು ಉಂಟು ಮಾಡ್ತದೆ. ಯಾಕಂದ್ರೆ ತಮ್ಮ ಅಭಿವೃದ್ಧಿಯ ಬಗ್ಗೆ ಒಂದು ಪ್ರಶ್ನೆ ಮಾಡಿದ್ದಕ್ಕೆ ಒಬ್ಬ ಸಾಮಾನ್ಯರಿಗೆ ಈ ರೀತಿ ಹಲ್ಲೆ ಮಾಡಿದೆ, ಪೊಲೀಸರಿಂದ ಹಲ್ಲೆ ನಡೆಸಿದ್ದಾರೆ. ಇದೊಂದು ಬೇಜಾರ ಸಂಗತಿ. ಇದಕ್ಕೆ ಎಲ್ಲರೂ ಇದಕ್ಕೆ ಪ್ರತಿಭಟಿಸಬೇಕು. ಈಗಾಗಲೇ ಪ್ರತಿಭಟನೆ ನಡೆಸಿದೆ, ತುಂಬಾ ಬೇಸರ ಆಗ್ತದೆ. ಅವರ ಮೇಲೆ ಹಲ್ಲೆ ನಡೆಸಿದ್ದಾರೆ, ಯಾರಿಗಾದ್ರೂ ಹುಚ್ಚ ಸರ್, ಯಾರಿಗಾದ್ರೂ. ಎಲ್ಲರಿಗೂ ಅಧಿಕಾರ, ಎಲ್ಲಾ ಪಕ್ಷಗಳಿಗೆ ಅಧಿಕಾರ ಬೇಕು. ಅಂತದಲ್ಲಿ ದೇಶ ದ್ರೋಹಿ ಪೋಸ್ಟ್ ಆಗಿ ನಮ್ಗೆ ಏನಾಗ್ಬೇಕು, ಯಾರಿಗಾದ್ರೂ ಏನಾಗ್ಬೇಕಾಗಿದೆ? ಇವಾಗ ಐ ಟಿ ಸಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಜನರಿಗೆ ಈ ಸಾಮಾಜಿಕ ಜಾಲತಾಣದಿಂದ ಇವರು ಮಂಗ ಮಾಡುದು ಅಷ್ಟೇ. ಇವರು ಅಲ್ಲ, ಈಗ ತಮ್ಮಂತ ಯುವಕರಿಗೆ ಇಂತ ಎಲ್ಲ ಪರಿಸ್ಥಿತಿ ಬರುವಾಗ ಇದನ್ನು ನಾವು ಎದುರಿಸುವುದು ಹೇಗೆ? ನಾವು ಈ ರೀತಿಯಲ್ಲಿ ಬರೆದ್ರೆ ರಾಧಾಕೃಷ್ಣನಿಗೆ ಹೀಗೆ ಪರಿಸ್ಥಿತಿ ಬಂದಿದೆ, ನಮಗೂ ಈ ರೀತಿಯಲ್ಲಿ ಬರಬಹುದು ಅಂತೇಳಿ ಒಂದು ರೀತಿಯ ಅಪಧೈರ್ಯ ತಮ್ಮಗೆ ತಮ್ಮ ಮೇಲೆ ಬರಬೇಕಂತೇಳಿ ಮಾಡಿಸ್ತಾರೆ ಅಂತೇಳಿ ಅನಿಸ್ತದೆ ನಿಮ್ಗೆ? ಹೌದು ಸರ್, ಆ ರೀತಿ. ಯಾಕಂದ್ರೆ ಇವರು ಒಂದು ಕೋಮುಗಲಿ ಸೃಷ್ಟಿ ಮಾಡುದು ಅಷ್ಟೇ. ಇವರು ಬಿಜೆಪಿ ಅವರು ಅಷ್ಟೇ ಮಾಡುದು. ತಮ್ಮ ಐಡಿ ಅಲ್ಲ, ತಮ್ಮ ಒಂದು ಸೋಷಿಯಲ್ ಮೀಡಿಯಾ ಏನಿದೆ ಅದರಲ್ಲಿ ಎಲ್ಲದನ್ನು ತಗೊಂಡಿದ್ದಾರೆ, ಎಲ್ಲ ಮೀಡಿಯಾನೆಲ್ಲ ತಗೊಂಡಿದ್ದಾರೆ ಅವರು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಜನರಿಗೆ ಏನ್ ತಿಳಿಸಂದ್ರೆ ಅವರದ್ದೇ ಅಂದ್ರೆ, ಇದು ದೇಶದ್ರೋಹದ ಪೋಸ್ಟ್ ಹಾಕುದು ಎಲ್ಲ, ಇದು ದೇಶದ ವಿರುದ್ಧವಾಗಿ ಎಲ್ಲ ಮಾಡುದು ಕಾಂಗ್ರೆಸ್ ಪಕ್ಷ ಅಂತ. ಕಾಂಗ್ರೆಸ್ ಏನ್ ಅಭಿವೃದ್ಧಿ ಮಾಡಿದೆ ಅದನ್ನೆಲ್ಲ ಮರೆ ಮಾಡ್ತಿದ್ದಾರೆ ಅಷ್ಟೇ. ಸರಿ, ತಾವು ರಾಧಾಕೃಷ್ಣ ಅವರಿಗೆ ಬೆಂಬಲವನ್ನು ಸೂಚಿಸ್ತೀರಿ ಸರ್? ಅವರು ಖಂಡಿತ ಸರ್, ಅವರು ನೋಡಿ ಸರ್, ಒಂದು ಏನ್ ಹೇಳುದಂದ್ರೆ, ಇಲ್ಲಿ ಸುಭದ್ರ ಅವರು ಮಾತಾಡ್ತಾರೆ ಕೇಳಿ ಸರ್. ತಾವು ಅವರು ಹೇಳಿದ್ದು ಮಾತು ನಾನು ಒಪ್ತೇನೆ. ಮೀಡಿಯಾದವರ ಬಗ್ಗೆ ಅವ್ರು ಹೇಳಿದ್ರು, ನಾನು ಎಲ್ಲ ಮೀಡಿಯಾ ಕೇಳುದಿಲ್ಲ. ಈ ರಾಧಾಕೃಷ್ಣ ಅವರ ವಿಷಯ, ಹೌದು ಸರ್, ಒಂದು ನಿಮಿಷ, ರಾಧಾಕೃಷ್ಣ ಅವರ ವಿಷಯದ ಬಗ್ಗೆ ಒಂದು ರಾಜ್ಯದ ಒಂದು ಪ್ರತಿಷ್ಠಿತ ಮೀಡಿಯಾ ಒಂದು
ಮೀಡಿಯಾದ ರಿಪೋರ್ಟರ್ ಒಬ್ಬರು ಅದನ್ನ ನ್ಯೂಸ್ ಮಾಡಿ ತೋರಿಸ್ತಾರೆ, ಸುಮಾರು 16 ನಿಮಿಷ ತೋರಿಸ್ತಾರೆ. ಆ 16 ನಿಮಿಷದಲ್ಲಿ ವಿಡಿಯೋದಲ್ಲಿ ಆ 16 ನಿಮಿಷವು ರಾಧಾಕೃಷ್ಣ ಒಬ್ಬ ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಬರ್ತಾರೆ. ಅವರೊಬ್ಬರು ದೇಶದ್ರೋಹಿ, ಅದ್ರಲ್ಲಿ ನನ್ನ ಸ್ಟೇಟ್ಮೆಂಟ್ ಕೂಡ ಇದೆ, ನನ್ನ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ಇದೆ, ರಾಧಾಕೃಷ್ಣರನ್ನ ದೇಶದ್ರೋಹಿ ಅಂತ ಬಿಂಬಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ಅವರಿಗೆ ಹೇಳುದು ಇಷ್ಟೇ, ರಾಧಾಕೃಷ್ಣರವನ್ನ ತಾವು ಬೆಂಬ ದೇಶದ್ರೋಹಿ ಅಂತ ಏನು ಪಟ್ಟ ಕಟ್ಟಲಿಕ್ಕೆ ತಾವು ತಯಾರಿ ನಡೆಸಿದ್ರಲ್ಲ, ಆ ರಾಧಾಕೃಷ್ಣ ಒಬ್ಬ ಮಿಲಿಟರಿಗೆ ಸಿಲೆಕ್ಷನ್ ಆದ ವ್ಯಕ್ತಿ ಅನ್ನುವಂಥದ್ದು ಅವರು ಗಮನಿಸಬೇಕು. ಮತ್ತು ಅವ್ರು ಓಡಿ ಹೋದ್ರು, ಎಂಟು ತಿಂಗಳು ತಲೆಮರೆಸಿಕೊಂಡಿದ್ದ ಅಂತ ಮತ್ತೆ ಒತ್ತಿ ಹೇಳ್ತಾರಲ್ಲ, ಅವ್ರು 8 ತಿಂಗಳು ಎಲ್ಲಿ ಹೋಗಿರಲಿಲ್ಲ, 8 ತಿಂಗಳು ಊರಲ್ಲೇ ಇದ್ರು ಅವರು. ಇವರು ಕೆಲಸವನ್ನು ಕಳ್ಕೊಂಡಾಗ ಬೆಂಗಳೂರಲ್ಲಿ ಇವರ ಏನ್ ಕೆಲಸ ಮಾಡ್ತಿದ್ರು ಸರ್, ಇವರು ಕಿಡಿಗೇಡಿಗಳು, ಈ ಪೋಸ್ಟ್ ಹಾಕಿದ್ರಲ್ಲ ಅವರ ಕಂಪನಿ ಎಲ್ಲೋ ಬೇಕರಿಲಿ ಕೆಲಸ ಮಾಡ್ತಿದ್ರು, ಅಲ್ಲಿ ಎಲ್ಲ ಫೋನ್ ಮಾಡಿಸಿ ಅವರ ಕೆಲಸ ತೆಗೆಸಿದ್ದಾರೆ. ಆ ನೋವಿನಿಂದ ಅವರು ಊರಿಗೆ ಬಂದಿದ್ರು, ಊರಿನಲ್ಲಿ ಹೃದಯಾಘಾತ ಆಯಿತು ಅವರಿಗೆ, ಆಸ್ಪತ್ರೆ ಅಡ್ಮಿಟ್ ಆಗಿ ಚಿಕಿತ್ಸೆಯನ್ನು ಪಡೆದು ಆರ್ಥಿಕ ನಷ್ಟ ಆದಾಗ ಮನೆಯಲ್ಲಿದ್ದಾಗ ಟೆಂಪೋ ಚಾಲನೆ ಮಾಡ್ತಾ ಇದ್ರು, ಟೆಂಪೋವನ್ನು ತಗೊಂಡು ಟೆಂಪೋ ಬಿಡ್ತಾ ಇದ್ರು. ಇಲ್ಲೊಂದು ಸ್ವಾರಸ್ಯ ಘಟನೆ ನಾನು ಹೇಳಬೇಕು, ಇವರು 8 ತಿಂಗಳು ಅಡಗಿಸಿ ಕೂತ್ಕೊಂಡಿದ್ದಾರೆ ಅಂತ ಪತ್ರಿಕಾ ಮಾಧ್ಯಮದ ಮಿತ್ರರು ಹೇಳಿದ್ರು, ಅವರ ಗಮನಕ್ಕೆ ತರ್ತೇನೆ. ಇದೇ ಶಾಸಕರ ಮನೆಗೆ, ಅವರ ಆಫೀಸಿಗೆ ಅವರದೇ ಟೆಂಪೋದಲ್ಲಿ 3 ಸಾರಿ ಇವರದೇ ಟೆಂಪೋದಲ್ಲಿ 3 ಸಾರಿ ಸಿಮೆಂಟ್ ಅನ್ನ ಲೋಡ್ ಮಾಡಿ ಅವರ ಕಚೇರಿಗೆ ಹಾಕಿದ್ದಾರೆ 3 ಬಾರಿ. ಹಾಗಾದ್ರೆ ಶಾಸಕರಿಗೆ ಇದು ಗೊತ್ತಿಲ್ವಾ, ಅವರ ಸಿಸಿ ಕ್ಯಾಮೆರಾದಲ್ಲಿ ಇಲ್ವಾ ಇದು? ಇಷ್ಟೆಲ್ಲ ಗೊತ್ತಿದ್ರು ಕೂಡ ಮತ್ತೆ ಯಾಕೆ ಅವರು ಹೇಗೆ ದೇಶದ್ರೋಹದ ಪಟ್ಟ ಕಟ್ತಾರೆ? ಪೊಲೀಸ್ನವರಿಗೆ ಸಿಕ್ಕಿಲ್ಲ, ಓಡೋಗಿದ್ದಾರೆ ಅಂತೇಳಿ ಸುಳ್ಳು ಚುನಾವಣೆ ಸಂದರ್ಭದಲ್ಲಿ ಅವರು ಬೂತ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು, ಬೂತ್ ಅಲ್ಲಿ ಅದೇ ಪೊಲೀಸ್ನವ್ರು ನೋಡಿದ್ದಾರೆ ಅವನನ್ನ. ರಾಜ್ಯ ಮಟ್ಟದ ಈ ಟಿವಿ ಮಾಧ್ಯಮದ ಮೂಲಕ ಇವತ್ತು ಕೂಡ ನಿನ್ನೆ ಕೂಡ ಒಂದು ಟಿವಿಯಲ್ಲಿ ಬಂತು, ಮತ್ತೆ ಅವರನ್ನ ದೇಶದ್ರೋಹಿ ಅನ್ನುವ ಪಟ್ಟ ಕಟ್ಟಲಿಕ್ಕೆ ಪ್ರಯತ್ನ ಪಡ್ತಿದ್ರು. ಆ ಪ್ರಯತ್ನಕ್ಕೆ ಸತ್ಯ ಯಾವುದು ಸುಳ್ಳು ಯಾವುದು ಅನ್ನುವಂಥದ್ದನ್ನು ನಾವು ತೋರಿಸ್ಲಿಕ್ಕೋಸ್ಕರ ಇವತ್ತು ಸ್ಟುಡಿಯೋದೊರಗೆ ಬಂದದ್ದು. ನಾವು ಏನು ಅವಸರ ನೋಡಿ, ಒಬ್ಬ ದೇಶದ್ರೋಹದ ಪಟ್ಟ ಕಟ್ಟಿದ ಕೂಡಲೇ ಕೆಲವರು ಕೂಡಲೇ ಚಹ್ ಇವ ಯಾಕೆ ಹಾಗೆ ಮಾಡಿದ, ಸೈನಿಕರ ವಿರುದ್ಧ ಹಾಕಿದ ಅಂದ್ರೆ ಜನರಿಗೆ ಅದೊಂದು ಸಹಜ, ಅದು ಒಬ್ಬ ಸೈನಿಕರ ವಿರುದ್ಧ ಬರ್ದದ್ದು ಕೂಡ, ಆದರೆ ಅದು ಸತ್ಯ ಏನು ಸುಳ್ಳು ಏನು ಅನ್ನೋದು ವಿಮರ್ಶನೆ ಮಾಡಬೇಕು. ನಾವು ಹೇಳಲಿಕ್ಕೆ ಸುಲಭ, ಮಾತು ಆಡಲಿಕ್ಕೆ ಸುಲಭ, ಒಂದು ವೇಳೆ ಅವನು ಅಲ್ಲ ಅಂತ ನಂತರ ಅವರ ಪರಿಸ್ಥಿತಿ ಏನಾಗಿರು ಇದು ಅರ್ಥ ಮಾಡ್ಕೊಳ್ಬೇಕಾಗಬೇಡ. ಈಗ ಅದೇ ಟಿವಿ ಮಾಧ್ಯಮದವರು ಇವರು ಹಾಕಲಿಲ್ಲ, ನಾಳೆ ಯಾರೋ ಕಿಡಿಗೇಡಿಗಳನ್ನು ಪೊಲೀಸರು ಬಂಧಿಸಿದ ನಂತರ ಆ ಟಿವಿ ಮಾಧ್ಯಮದವರಿಗೆ ಮುಖ ಇದೆ ಅಂತ ನಾನು ಕೇಳುದು. ನಾನು ಈ ಸಂದರ್ಭದಲ್ಲಿ ಸರ್, ಕೆಲವು ಸಂಘಟನೆಯವರು ಅವರ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ಗಳನ್ನು ಹಾಕಿದ್ರು, ಅದಕ್ಕೆ ನಾನು ಅವರಿಗೆ ಒಂದು ಪವಿತ್ರ ಸ್ಥಳಕ್ಕೆ ಬರಲಿಕ್ಕೆ ಹೇಳಿದೆ. ನನಗೂ ಕೂಡ ಟ್ರೋಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವುದು ಪವಿತ್ರ ಸ್ಥಳ? ಅದು ಪರ್ಪಲಗಿರಿಗೆ, ನಾವು ನಂಬುವ ಪರ್ಪಲಗಿರಿ ಅದು, ಅದು ಕಲ್ಕುಟ್ಟಿ ಕಲ್ಕುಡ ಮತ್ತೆ ತೂಕೆತ್ತೇರಿ ಪರ್ಪಲಗಿರಿಯ ಸ್ಥಾಪನೆಗೆ ಮತ್ತೆ ಅದಕ್ಕೆ ಕಾರಣರಾದವರು ಅವರು ಇರ್ಬೋದು, ಆದ್ರೆ ಒಂದು ದೈವಸ್ಥಾನ ಅದು, ನಾವು ಅದನ್ನು ನಂಬ್ತೇವೆ, ನಮ್ಮ ಮನೆಯಲ್ಲಿ ಕೂಡ ಇದೆ. ಅಲ್ಲಿಗೆ ಬನ್ನಿ, ಅಲ್ಲಿಗೆ ಅಲ್ಲ, ಅವನು ಅಲ್ಲಿಗೆ ಬನ್ನಿ ಅಂತ ಹೇಳಿದಾಗ ಅಲ್ಲಿಗೆ ಜಿ ಎಸ್ ಬಿ ಅವರು, ಅವರ ನಿಮ್ಮ ವೆಂಕಟರಮಣ ದೇವಸ್ಥಾನ ಇದೆ ಅಲ್ಲ, ಇದು ಯಾಕೆ ಹೇಳಿದ್ರೆ, ಯಾಕೆ ಹೇಳಿದ್ರೆ ಇವರು ಅಲ್ಲಿ ಆ ವ್ಯವಸ್ಥೆಗಳನ್ನು ಮಾಡಿ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದವರು ಅವರು, ಅವರು ಅಲ್ಲಿಯ ಬಲವಾದ ನಂಬಿಕಸ್ಥರು. ಆದ್ರಿಂದ ನಾವು ಅಲ್ಲಿಗೆ ಬಂದಾಗ ಆಗ ಸತ್ಯ ಹೊರಗೆ ಬರಬಹುದು ಅನ್ನುವಂತ ಒಂದು ನಂಬಿಕೆಯಿಂದ ನಾವು ಅಲ್ಲಿಗೆ ಬರ್ಲಿಕ್ಕೆ ಹೇಳಿದಾಗ ಅದರ ಬಗ್ಗೆ ಕಮೆಂಟ್ ಮಾಡಿದ್ರು ಅವರು, ಇವನಲ್ಲಿಗೆ ಎಷ್ಟು ಸರ್ತಿ ಹೋಗಿದ್ದಾರೆ ಅಂತ. ಅಂದ್ರೆ ಒಂದು ಒಳ್ಳೆ ಕೆಲಸಕ್ಕೆ ಅಲ್ಲಿ ಪವಿತ್ರ ಸ್ಥಾನಕ್ಕೆ ಹೋಗಿ ನಾವು ಒಂದು ಪ್ರಮಾಣ ಮಾಡ್ಲಿಕ್ಕೆ ಅವನು ಎಷ್ಟು ಸಾರಿ ಬಂದಿದ್ದಾನೆ ಅನ್ನುವಂತ. ಸರಿ, ರಾಧಾಕೃಷ್ಣ ನಾವು ಹೋಗಿ ಅಲ್ಲಿ ಪ್ರಮಾಣ ಮಾಡಿದೆವು, ರಾಧಾಕೃಷ್ಣರವರು ಪ್ರಮಾಣ ಮಾಡಿದ್ರು, ಒಂದು ಸಂಘಟನೆಯವರು ಬಹಿರಂಗ ಸವಾಲು ಕೂಡ ಹಾಕಿದ್ರು ಅವರು ಪತ್ರಿಕಾಗೋಷ್ಠಿಯಲ್ಲಿ, ಅವರು ಬಂದು ಪ್ರಮಾಣ ಮಾಡಲಿ ಅಂತ. ಈಗ ಇವರು ಹೋಗಿ ಪ್ರಮಾಣ ಮಾಡಿದ್ದಾರೆ, ಅವರ ಸ್ಟೆಪ್ ಏನು ಅಂತ ಆಗ್ಬೇಕಲ್ಲ, ಇವರಿಗೆ ಪ್ರಮಾಣ ಮಾಡಿದ್ದಾರೆ. ಆದ್ರಿಂದ ನಾನು ಆ ಸಂಘಟನೆ ಅವ್ರಿಗೆ ಹೇಳುದು, ನಿಮ್ಮ ಆಕ್ರೋಶ, ನಿಮ್ಮ ನೋವು, ಒಂದು ಸೈನಿಕರ ವಿರುದ್ಧ ನೀವು ಮಾತನಾಡಿದಾಗ ನಿಮ್ಮ ನೋವು ಇದೆಲ್ಲ ಸಹಜ, ನಾವು ಅರ್ಥ ಮಾಡ್ಕೊಳ್ತೇವೆ, ನಾವು ಕೂಡ ದೇಶಭಕ್ತರೇ, ನಮಗೂ ಕೂಡ ಕಣಕಣದ ರಕ್ತದ ಕಣಕಣಗಳಲ್ಲಿದೆ. ಆದ್ರೆ ಆರೋಪ ಮಾಡುವಾಗ ಆಲೋಚನೆ ಮಾಡಿ, ಮಾಡಿದ ಮಾತು ವಾಪಸ್ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಇವತ್ತು ನಿಮಗೂ ಗೊತ್ತಾಗಿರ್ಬೋದು ಅವನು ಮಾಡಿರ್ಲಿಕ್ಕಿಲ್ಲ, ಯಾಕಂದ್ರೆ ನೀವು ಆ ದೇವಸ್ಥಾನದ ಪಾವಿತ್ರ್ಯತೆಯನ್ನು ತಾವು ಒಪ್ಪುದಾದ್ರೆ ಅವರಲ್ಲಿ ಬಂದು ಪ್ರಮಾಣವನ್ನು ಮಾಡಿದಾಗ ನೀವು ಅವರನ್ನು ಒಪ್ಪಲೇಬೇಕಾಗ್ತದೆ. ಅದರಿಂದ ಮಾತು ನೋಡಿ ಎಲ್ಲಿ ತಪ್ಪಿ ಹೋಯ್ತು ನೋಡಿ, ಎಷ್ಟು ದೊಡ್ಡ ಆರೋಪಗಳನ್ನು ತಾವು ಮಾಡಿದ್ರಿ, ಅವಹೇಳನಕಾರಿ ಮಾಡಿದಿರಿ, ಮನೆಯವರಿಗೆ ಬರೆದಿದ್ದೀರಿ, ತಂದೆಗೆ ಬರೆದಿದ್ದೀರಿ, ತಾಯಿಗೆ ಬರೆದಿದ್ದೀರಿ, ತಂದೆ ತಾಯಿ ಇಬ್ಬರನ್ನು ಕಳ್ಕೊಂಡಿದ್ದಾರೆ ಅವರು, ಇಷ್ಟೆಲ್ಲ ಬರೆದಿದ್ದೀರಿ, ಅವ್ರು ಎಷ್ಟು ಮನಸ್ಸಿಗೆ ನೋವಾಗಿರ್ಬೋದು. ಅದರಿಂದ ಆಲೋಚನೆ ಮಾಡಿ. ಈಗ ನೀವು ಈಗ ಸಂಘಟನೆಯವರು, ಈಗ ನಾನು ನಿಮ್ಮನ್ನು ಕೇಳುದು, ನಿಮ್ಮಲ್ಲಿ ನಿಮ್ಮ ಬಗ್ಗೆ ನನಗೆ ಏನು ಬೇಸರ ಇಲ್ಲ. ಈಗ ಅವರಲ್ಲಿ ಪ್ರಮಾಣ ಮಾಡಿದ ನಂತರ ಈಗ ನಿಮ್ಮಿಂದ ನಾನು ಬಯಸುವುದು, ನೀವು ಈಗ ಹೇಳಬೇಕು ರಾಧಾಕೃಷ್ಣ ತಪ್ಪು ಮಾಡಿಲ್ಲ ಅಂತಾದರೆ ನಾವು ಅವರ ಬೆಂಬಲಕ್ಕೆ ನಿಲ್ಲುತ್ತೇವೆ. ಒಬ್ಬ ರಾಧಾಕೃಷ್ಣ ಹಿಂದೂ ಆದ್ದರಿಂದ ನಮ್ಮ ಸಂಘಟನೆಗಳು ನಾವು ರಾಧಾಕೃಷ್ಣರ ಬೆಂಬಲಕ್ಕೆ ನಿಲ್ಲುತ್ತೇವೆ ಅಂತ ತಾವು ಹೇಳಿದಾಗ ನಾನು ನಿಮ್ಮನ್ನು ಒಪ್ತೇನೆ, ಮೆಚ್ಚುತ್ತೇನೆ ನಾನು. ಈ ಮಾತು ಬರಬೇಕು. ಈ 2014 ನಾವು ನೋಡುವಂಥದ್ದು
ಹಿಂದೂಗಳೆಲ್ಲ ಒಂದು, ಹಿಂದೂಸ್ತಾನ ಬೇರೆಯವರೆಲ್ಲ ಬೇರೆ, ಈ ರೀತಿಯ ಒಂದು ವಿಂಗಡಣೆ ಎಂಬುದು ನಾವು ದೇಶವ್ಯಾಪಿ ನೋಡ್ತಿದ್ದೇವೆ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇದೆ. ಅವರಿಗೆ ಒತ್ತು ಕೊಡುವುದು, ಇವರಿಗೆ ಒತ್ತು ಕೊಡುವುದು, ಏನಾದರೂ ಅಸಹ್ಯಕರವಾದಂಥ ಅಹಿತಕರ ಘಟನೆಗಳೇ ಆದರೆ ಅದಕ್ಕೆ ಇವರೇ ಇಂಥ ಸಮುದಾಯವೇ ಕಾರಣ ಅಂತ ಹೇಳುವುದು. ನೀವು ರಾಧಾಕೃಷ್ಣ, ಈಗ ಜೈ ಶ್ರೀರಾಮ್ ಎನ್ನುವರೆಲ್ಲ ನಿಮ್ಮ ವಿರುದ್ಧ ಬಂದರಲ್ಲ, ಹಾಗಾದರೆ ಹಿಂದುತ್ವದಲ್ಲಿ ಏಕತೆ ಎಂಬುದಿದೆಯಾ? ಅದು ಏನಾಗಿದೆ ಅಂತ ಹೇಳಿದ್ರೆ, ಇದು ಯಾರು ಒತ್ತಡಕ್ಕೆ ಯಾರನ್ನು ಇದು ಪ್ರೊಟೆಸ್ಟ್ ಮಾಡೋಕ್ಕೆ ಅವರು ನನ್ನ ಮೇಲೆ ಅಟ್ಯಾಕ್ ಬಂದಿದ್ದು. ಹೌದು, ಬಲಿಪಶು ನಾನು ಆಗಿದ್ದೇನೆ. ನಾನು ಶಾಸಕರದ ಕೆಲವು ಹಗರಣಗಳನ್ನು ನಾನು ನನ್ನ ಫೇಸ್ಬುಕ್ ಮುಖಾಂತರ ವಿರೋಧ ವ್ಯಕ್ತಪಡಿಸಿ ಜನಕ್ಕೆ ತಿಳಿಸ್ತಾ ಇದ್ನಲ್ಲ, ಇದ್ರ ಬಗ್ಗೆ ನಮ್ಮ ಶಾಸಕರಿಗೆ ನನ್ನ ಮೇಲೆ ಸುಮಾರು ಕಣ್ಣಿತ್ತು. ಅದ್ರ ಬಗ್ಗೆ ನಾನು ಇದು ಮಾಡಬೇಕು ಅಂತೇಳಿ ಈ ಥರ ಇವ್ರನ್ನು ಚೂ ಬಿಟ್ಟವರೆ ಅಂತ ನಂಗೆ ಅನಿಸುತ್ತೆ ಮೇಲ್ನೋಟಕ್ಕೆ ಅಷ್ಟೇ. ಸರಿ, ಈಗ ಮತ್ತೆ ಅದೇ ವಿಚಾರಕ್ಕೆ ಬರ್ತೇನೆ, ಸೈಬರ್ ಕ್ರೈಮ್ನ ವಿಚಾರ ಇದು. ಹೋಗಲಿ, ಈಗ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಅಡಿಯಿಂದ ಮುಡಿಯುವರೆಗೆ, ಹಳ್ಳಿಯಿಂದ ಡೆಲ್ಲಿಯವರೆಗೆ ಬಿ ಜೆ ಪಿ ಸರ್ಕಾರ ಇದೆ. ಮನಸ್ಸು ಮಾಡಿದರೆ 24 ಗಂಟೆ ಬೇಳ 2.5 ಗಂಟೆಯಲ್ಲಿ ಇದನ್ನು ಹಿಡಿದುಕೊಳ್ಳಬಹುದು, ಯಾಕೆಂದರೆ ನೀವು ಐ ಪಿ ಅಡ್ರೆಸ್ ಕೂಡ ಕೊಟ್ಟಿದ್ದೀವಿ. ಹೌದು ಹೌದು. ಯಾಕೆ ವಿಳಂಬ ನೀತಿಯನ್ನು ಅನುಸರಿಸಿದೆ ಪೊಲೀಸ್ ಇಲಾಖೆ? ಅದೇ ಹೇಳಿದೆ, ನೀವು ಯಾಕೆ ನಿಮ್ಮ ತನಿಖಾ ಅಧಿಕಾರಿಗಳಿಗೆ ಈ ಬಗ್ಗೆ ಹೇಳಿಲ್ಲ? ನಾನು ಒಂದು ವಿಚಾರ ಹೇಳ್ತೇನೆ, ಈ ನಾನು ಕಂಪ್ಲೇಂಟ್ ದಾಖಲಿಸಿದ ಅಲ್ಲಿ ನನಗೆ ಹೋಗ್ಲಿಕ್ಕೆ ಪುನಃ ಪುನಃ ಚಾನ್ಸ್ ಸಿಕ್ಕಿಲ್ಲ. ಆಮೇಲೆ ಲಾಕ್ಡೌನು ಅದು ಇದು, ಆಮೇಲೆ ನನಗೆ ಆರೋಗ್ಯ ಸರಿ ಇದ್ದಿಲ್ಲ ಅಂತ ಆ ಸಮಯದಲ್ಲಿ ಹೋಗೋಕ್ಕಾಗಿರಲಿಲ್ಲ. ಆದರೂ ಪೊಲೀಸ್ ಸ್ಟೇಷನ್ ಅವ್ರ ಕರ್ತವ್ಯ ಏನಂದರೆ, ಒಬ್ಬರು ಕಂಪ್ಲೇಂಟ್ ಕೊಟ್ಟಿದ್ಮೇಲೆ ಅದ್ರ ಬಗ್ಗೆ ಅವರು ತನಿಖೆ ಮಾಡಬೇಕಾಗಿತ್ತು. ಮಾಡಿದಾರೋ ಏನೋ ಅದ್ರ ಮಾಹಿತಿ ಕೂಡ ನನಗಿಲ್ಲ. ಮತ್ತು ಅದೇ ಹೇಳಿದಲ್ಲ, ಒತ್ತಡದಿಂದ ಏನೋ ಡಿಲೇ ಮಾಡಿದಾರೋ ಅದ್ರ ವಿಚಾರ ಸ್ಪಷ್ಟ ಕಾಣ್ತಾ ಇದೆ. ಇಲ್ಲಾಂದ್ರೆ ಅವತ್ತು ಅದನ್ನ ಹಿಡಿಯೋಕೆ ಏನು ಕಷ್ಟ ಇದ್ದಿಲ್ಲ. ಎಷ್ಟು ದಿವಸ ಬೇಕಿತ್ತು? ಐ ಪಿ ಅಡ್ರೆಸ್ ಸಹಿತ ನಾವೇ ಕೊಟ್ಟಿದ್ದೀವಿ ಅಂದಮೇಲೆ ಇನ್ನು ನನ್ನ ಅಭಿಪ್ರಾಯ ಪ್ರಕಾರ ಇನ್ನು ಕಾಲ ಮಿಂಚಿಲ್ಲ. ಈಗ ರಾಧಾಕೃಷ್ಣರವರು ಪ್ರಮಾಣ ಮಾಡಿದ್ದಾರೆ ಮತ್ತು ಅವರಾಗಿ ದೂರುಗಳನ್ನು ಕೊಟ್ಟಿರೋ ಬಗ್ಗೆ ಈಗ ಸ್ಪಷ್ಟತೆ ಸ್ವಲ್ಪ ಮಟ್ಟಿಗೆ ಸ್ಪಷ್ಟತೆ ಗೊತ್ತಾಗ್ತದೆ. ಈಗ ಶಾಸಕರು ಏನು ಮಾಡಬೇಕು ಅಂತ ನಾನು ಹೇಳಿದು, ಇಲಾಖೆಯ ಮೇಲೆ ಒತ್ತಡ ಹಾಕಿ ಯಾರು ಮಾಡಿದ್ದಾರೆ ಕಿಡಿಗೇಡಿಗಳು, ನಮ್ಗೆ ಇನ್ನೂ ಅದು ಬೇಕಾಗಿರೋದು. ನಾವಿಲ್ಲಿ ಸುಮ್ಮನೆ ಕೂರೋರಲ್ಲ, ಯಾರು ಮಾಡಿದ್ದಾರೆ ಅನ್ನುವಂಥದ್ದು ಬೇಕು. ಯಾರು ಮಾಡಿದ್ದಾರೆ, ಯಾಕಾಗಿ ಮಾಡಿದ್ದಾರೆ, ಅವರು ಮಾಡಿದ್ರಿಂದ ಸಮಾಜಕ್ಕೆ ಆಗಿರೋ ಅನಾಹುತಗಳು ಏನು, ಅದು ಮುಂದೆ ಕೂಡ ಇಂಥ ಕಿಡಿಗೇಡಿಗಳ ಈ ವರ್ತನೆಯಿಂದಾಗಿ ಎಷ್ಟು ಜನ ಬಲಿಪಶು ಆಗಬೇಕು ಅನ್ನುವಂಥದ್ದು ಸಮಾಜ ಗೊತ್ತಾಗಬೇಕು. ಅದರಿಂದ ನಾನು ಶಾಸಕರಲ್ಲಿ ಮತ್ತು ಸಂಘಟನೆಯವರೇ ಬಯಸುವುದು, ತಾವು ಒತ್ತಾಯ ಮಾಡಿ, ಯಾರು ಹಾಕಿದ್ದಾರೆ ಅದರ ಬಗ್ಗೆ ತಾವು ಒತ್ತಾಯ ಮಾಡಬೇಕು, ತನಿಖೆಗೆ ಒತ್ತಾಯ ಮಾಡಬೇಕು. ನಾವು ಸಹಕಾರ ಕೊಡ್ತೇವೆ, ನಾವೆಲ್ಲ ಇದ್ದೇವೆ. ಈಗ ರಾಜಕಾರಣಿಗಳು ರಾಜಕೀಯಗೋಸ್ಕರ ಇದನ್ನೆಲ್ಲ ಬಳಸ್ಕೊಳ್ಳಬಹುದು, ಆದರೆ ಸಾಮಾನ್ಯ ಜನರು ತಮ್ಮಲ್ಲಿ ಎರಡು ಬಣಗಳನ್ನು ಮಾಡಿಕೊಳ್ಳುತ್ತಾ ರಾಧಾಕೃಷ್ಣರ ಪರವಾಗಿ ಒಬ್ಬರು, ಪೊಲೀಸರ ಪರವಾಗಿ ಒಬ್ಬರು, ಪೊಲೀಸರು ಅಂದರೆ ಹೇಳಿದರೆ ಅಲ್ಲಿ ಹಲ್ಲೆ ಮಾಡಿದವರು ಅಂತ ನೀವು ಆರೋಪ ಮಾಡ್ತೀರಿ, ಅವರಿಗೋಸ್ಕರ ಅಂದರೆ ನಿಮ್ಮ ಶಾಸಕರಂದು ಇಟ್ಕೊಳ್ಳುವ, ಈ ರೀತಿಯಲ್ಲಿ ಜನಸಾಮಾನ್ಯರಲ್ಲಿ ಎರಡು ಪಂಗಡಗಳಾಗ್ತವೆ. ನಾವು ಯಾಕೆ ಇದನ್ನು ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವುದು ಸರಿ, ಯಾವುದು ತಪ್ಪು ಅಂತೇಳಿ ಒಂದು ಚೂರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಜನಸಾಮಾನ್ಯರು? ಸುಭದ್ರವರೇ, ಅಲ್ಲ, ಜನಸಾಮಾನ್ಯರಿಗೆ ಕನ್ಫ್ಯೂಸ್ ಮಾಡಿ ಹಾಕ್ತಾರೆ ಇವರು, ಜನಸಾಮಾನ್ಯರಿಗೆ ಕನ್ಫ್ಯೂಸ್ ಮಾಡಿ ಹಾಕ್ತಾರೆ. ಮತ್ತು ಯಾರೆಲ್ಲ ವಿರೋಧವಾಗಿ ಇವರ ಪರವಾಗಿ ವಿರೋಧ ಮಾತಾಡ್ತಾರೆ ಅವರಿಗೆಲ್ಲ ಬೇರೆ ಬೇರೆ ರೀತಿಯ, ಅವರು ಆ ವಿರೋಧ ಮಾಡದ ರೀತಿಯಲ್ಲಿ ಅವರಿಗೆ ಅವ್ಯಾಚ್ಯವಾಗಿ ಮಾಡುವಂಥದ್ದು, ಬೇರೆ ಬೇರೆ ರೀತಿಯ ಒತ್ತಡಗಳು, ಹುನ್ನಾರಗಳು ಇದೆಲ್ಲ ನಡೀತಾ ಇರ್ತದೆ. ಮತ್ತು ಒಂದು ಸುಳ್ಳನ್ನು ಅವರು 100 ಸಾರಿ ಹೇಳ್ತಾರೆ, ಆ 1000 ಜನ ಅವರ ಕಾರ್ಯಕರ್ತರು ಒಪ್ತಾರೆ, 1,00,000 ಜನ ಅದನ್ನು ನೋಡ್ತಾರೆ. ಅದರಿಂದ ಅದು ದೊಡ್ಡ ಒಂದು ಹೆಮ್ಮರವಾಗಿ, ಸುಳ್ಳು ಒಂದು ದೊಡ್ಡ ಸತ್ಯವಾಗಿ ಬೆಳೀತಾ ಹೋಗ್ತದೆ. ಕಾಂಗ್ರೆಸ್ ಯಾಕೆ ಇದು ಮಾಡ್ತಿಲ್ಲ? ಅಲ್ಲ, ಕಾಂಗ್ರೆಸ್ಗೆ ಇದರ ಅಗತ್ಯ ಇಲ್ಲ. ಸುಳ್ಳನ್ನು ಸತ್ಯ ಮಾಡುವ ಅನಿವಾರ್ಯತೆ ಕಾಂಗ್ರೆಸ್ಗೆ ಇಲ್ಲ. ನೀವು ಅಗತ್ಯ ಇಲ್ಲ ಅಂತ ಹೇಳಿ ಆಡಳಿತದಲ್ಲಿ ಇಲ್ಲವಲ್ವಾ ಈಗ? ಇಲ್ಲ ಸರ್, ಈಗ ಯಾವಾಗ ನಮ್ಮ ಕಾರ್ಯಕರ್ತನ ಮೇಲೆ ಹಲ್ಲೆಯಾದಾಗ, ಒಬ್ಬ ಕಾರ್ಯಕರ್ತ ನಾನು ಅದನ್ನು ಮಾಡಿಲ್ಲ ಅಂತ ಕಾರ್ಯಕರ್ತ ಹೇಳಿದಾಗ, ನಮಗೆ ಆ ಕಾರ್ಯಕರ್ತನ ಮೇಲೆ ನಂಬಿಕೆಯಿಂದ ಮತ್ತು ಕಾರ್ಯಕರ್ತನ ಬೆನ್ನಿಗೆ ನಿಲ್ಲುವ ಒಂದು ನಮ್ಮ ನಿಲ್ಲಬೇಕಾದ ಅನಿವಾರ್ಯತೆ ಇದ್ರಿಂದ ನಾವು ಅದರ ಬೆನ್ನತ್ತೀವಿ. ಯಾಕೆ ನಂಬಿಕೆ ಮತ್ತು ಭರವಸೆ ಅವರು ಮಾಡಿಲ್ಲ ಅಂತೇಳಿ ನೀವು ಹೇಳ್ತೀರಿ? ಸರ್, ನಾವು ಅವರನ್ನು ಮಾತಾಡಿದ್ದೇವೆ, ಅಂತ ವ್ಯಕ್ತಿತ್ವ ವ್ಯಕ್ತಿ ಅಲ್ಲ ಅವರು. ಮತ್ತು ಇಂಥ ಕೆಟ್ಟ ಶಬ್ದಗಳನ್ನು ಬರೆಯುವ ಅನಿವಾರ್ಯತೆ ಏನು ಅಂತ ನಾವು ಆಲೋಚನೆ ಮಾಡ್ಕೊಳ್ಬೇಕು. ಅವ್ರಿಗೆ ಅನಿವಾರ್ಯತೆ ಏನಿದೆ ಅಂತ ಅನ್ನುವಂಥದ್ದು, ಅದು ಕೂಡ ದೇಶದ ಬಗ್ಗೆ, ಒಬ್ಬ ಮಿಲಿಟರಿಗೆ ಸೆಲೆಕ್ಷನ್, ಏರ್ ಫೋರ್ಸ್ಗೆ ಸೆಲೆಕ್ಷನ್ ಆದ ವ್ಯಕ್ತಿ, ಅದ್ರ ಬಗ್ಗೆ ಬರೆಯುವ ಅನಿವಾರ್ಯತೆ ಅವ್ರಿಗೆ ಏನಿದೆ ಅನ್ನುವಂಥದ್ದು. ಸರಿ, ರಾಧಾಕೃಷ್ಣ ಅವರೇ, ನಿಮಗೆ ನಾನು ಪ್ರಶ್ನೆ ಕೇಳ್ತೇನೆ. ಈ ಘಟನೆಗಳು ಆಗ್ತವಲ್ವಾ, ಈ ಘಟನೆಗಳಾಗಿ ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಯಾಕೆಂದರೆ ಶಾಸಕರ ಪರವಾಗಿಯೇ ನಾವು ಬರೀಬೇಕಾ, ರಾಜಕಾರಣಿಗಳ ಪರವಾಗಿ ನಾವು ಬರೀಬೇಕಾ, ಅಥವಾ ಆದದ್ದು ಏನು ಆಗ್ತಾ ಉಂಟು ಅದರ ಬಗ್ಗೆ ಬರೀಬೇಕಾ, ಅಥವಾ ನೀವು ಬರೀತೀರಿ ನಿಮ್ಮ ಸದ್ದಡಗಿಸಿದರೆ ಉಳಿದವರು ಬರೆಯುವುದಿಲ್ಲ, ಈ ರೀತಿಯಲ್ಲಿ ಏನಾಗುತ್ತೆ, ಇದಕ್ಕೆ ಕಾರಣ ಇರ್ಬೋದು? 100% ಅದು ಸದ್ದಡಗಿಸುತ್ತೆ. ಒಬ್ಬರನ್ನು ಬೆದರಿಸಿ ಸುಮ್ಮನೆ ಕೂರಿಸುವಂಥದ್ದು ಕೆಲಸ ಮಾಡಿ ಮಾಡೋಣ ಅಂತೇಳಿ ಅವ್ರದ್ದು ಒಂದು ನಿಲುವು ಅಷ್ಟೇ. ಅದು ಸರಿ, ನಿಮಗೆ ಯಾಕೆ ಕಾರ್ಕಳ ಶಾಸಕರ ಮೇಲೆ ಕೋಪ? ನನಗೆ ಕಾರ್ಕಳ ಶಾಸಕರ ಮೇಲೆ ಯಾವುದೇ ವೈಯಕ್ತಿಕ ಕೋಪಗಳಿಲ್ಲ.
ಆಡಳಿತ ಮಾಡ್ಬಿಟ್ಟು ಒಳ್ಳೆ ರೀತಿ ಅಭಿವೃದ್ಧಿ ಮಾಡ್ಕೊಂಡು ಬಂದ್ರೆ ಅದ್ರ ಬಗ್ಗೆ ಹೆಮ್ಮೆನೆ ಪಡ್ತೀವಿ ನಾವು ಶಾಸಕರ. ಅವರ ಜಾಗದಲ್ಲಿ ಕಾಂಗ್ರೆಸ್ ಶಾಸಕರು ಇದ್ರು ಅಂತ ಇಟ್ಕೊಳ್ಳುವ, ಅವಾಗಲೂ ಕೂಡ ಅವರು ತಪ್ಪು ಮಾಡಿದ್ರೆ ಬರೀತಿದ್ರು, ಖಂಡಿತವಾಗ್ಲೂ ಬರೀತಿದ್ರು. ಇದ್ರ ಮೊದಲು ಬರೆದಿದ್ದೀರಾ? ಇವಾಗ ಇದ್ರ ಮೊದಲು ಅಂದ್ರೆ ಇವಾಗ ನಾವು ಶುರು ಮಾಡಿದ್ಮೇಲೆ 2003 ನಂತರ ಬಂದಿದ್ದು ಈ ಫೇಸ್ಬುಕ್ ಅವದೆಲ್ಲ, ನಾನು ಅದಕ್ಕಿಂತ ಮುಂಚೆ ಒಂದು ಬಂದಿರ್ಬೋದು ಇದ್ರ, ನಾನು ಬಂದಿದ್ದು ಆ ಸಮಯದಿಂದ ಇದ್ರ ಬಗ್ಗೆ ಬರಿತಾನೆ ಇದ್ದೆ ನಾನು. ಆಮೇಲೆ ನಮ್ಮ ಆಡಳಿತ ಪಕ್ಷ ಆಡಳಿತದಲ್ಲಿ ಜಾಸ್ತಿ ಕಾಂಗ್ರೆಸ್ ಇದ್ದಿಲ್ಲ, ಆಮೇಲೆ ಎಲ್ಲ ಬಿಜೆಪಿನೇ ಬಂದಿದ್ದು, ಅದ್ರ ಬಗ್ಗೆ ನಾನು ಬರೀ ಬರಿತಾ ಹೋಗ್ತಾ ಇದ್ದೆ ಅಷ್ಟೇ. ಸರ್, ಇದು ಎಷ್ಟು ದೊಡ್ಡ ಒಂದು ಷಡ್ಯಂತ್ರ ಅಂತ ಹೇಳಿದೆ. ಇವರ ಪರವಾಗಿ ಸಿದ್ದರಾಮಯ್ಯರವರು ನಿಲ್ತಾರೆ, ಒಬ್ಬ ಕಾರ್ಯಕರ್ತನಿಗೆ ತೊಂದರೆ ಆಗಿದೆ, ಹಲ್ಲೆ ಆಗಿದೆ, ಸಿದ್ದರಾಮಯ್ಯರವರು ಟ್ವಿಟರ್ ಮೂಲಕ ಅದು ಆಕ್ಷನ್ ಆಗಬೇಕಂತ ಮನವಿ ಮಾಡಿದ ಕೂಡಲೇ ಕಾರ್ಕಳದ ಶಾಸಕರು, ಆನಂತರ ಸಿ ಟಿ ರವಿ ಅವರು ಮತ್ತು ಇತರ ಬಿಜೆಪಿಯ ನಾಯಕರು ಎಲ್ಲರೂ ದೇಶದ್ರೋಹಿ ಪರ ಸಿದ್ದರಾಮಯ್ಯ ನಿಂತರು, ದೇಶದ್ರೋಹಿ ಪರ ಸಿದ್ದರಾಮಯ್ಯ ನಿಂತು ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ಅಂದರೆ ಇವರಿಗೆ ಬೇಕಾಗಿರೋದು ಅದೇ, ಕಾಂಗ್ರೆಸ್ನವರು ದೇಶದ್ರೋಹಿಗಳ ಪರ. ಮತ್ತು ಅವರು ನೋಡಿ ಹಲವಾರು ಕಥೆಗಳನ್ನು ಬರೆದ್ರು, ಡಿ ಜಿ ಹಳ್ಳಿಯ ವಿಷಯಗಳು ಅಲ್ಲಿ ಆ ವಿಷಯ, ಯಾವುದೇ ವಿಷಯಕ್ಕೂ ಸಿದ್ದರಾಮಯ್ಯವರಿಗೂ ಸಂಬಂಧವಿಲ್ಲ. ಅಂದರೆ ಜನರಿಗೆ ಇದನ್ನು ಒಂದು ತೋರಿಸಿಬಿಡಬೇಕು, ಕಾಂಗ್ರೆಸ್ನವರು ದೇಶದ್ರೋಹಿಗಳು, ಕಾಂಗ್ರೆಸ್ನವರು ಪಾಕಿಸ್ತಾನದ ಪರ ಅನ್ನುವಂಥದ್ದು ತೋರಿಸಬೇಕಿತ್ತು ಇವರಿಗೆ. ಅದಕ್ಕೋಸ್ಕರ ಅದನ್ನು ಶಬ್ದ ದೊಡ್ಡ ದೊಡ್ಡ ಶಬ್ದದಲ್ಲಿ ಮಾಡಿಕೊಂಡು ಅದನ್ನು ಎಲ್ಲರೂ ಹಂಚಿಕೊಂಡು. ಈಗ ಉಡುಪಿಯವರು ಮರು ದಿವಸ ಎಸ್ ಪಿಗೆ ಹೋಗಿ ಇಲ್ಲಿ ಮನವಿ ಕೊಟ್ಟರು. ಆ ಎಸ್ ಪಿಗೆ ಹೋಗಿ ಮನವಿ ಕೊಟ್ಟ ಆ ಮಹನೀಯರಿಗೆ ನಾನು ಕೇಳುವುದಿಷ್ಟೇ, ನಿಮ್ಮದೇ ಪಕ್ಷದ ಒಬ್ಬ ಕಾರ್ಯಕರ್ತ ರಸ್ತೆಯಲ್ಲಿ ಬಿದ್ದು ಸತ್ತಿದ್ದಾನೆ, ನಿಮ್ಮದೇ ಒಬ್ಬ ಪಂಚಾಯತ್ ಅಧ್ಯಕ್ಷ ಅದರಲ್ಲಿ ಆರೋಪದಲ್ಲಿ ಇದ್ದಾರೆ, ಒಂದು ಮಾತು ನೀವು ಆಡದವರು ಕಾರ್ಕಳದ ವಿಷಯದಲ್ಲಿ ತಾವು ಬಂದು ಮಾತಾಡಿದಿರಲ್ಲ, ನಿಮಗೆ ಸ್ವಲ್ಪವಾದರೂ ಬೇಜಾರಿಲ್ವ ಅಂತ, ಬೇರೆ ಶಬ್ದ ಇದೆ ಮಾತಾಡಲಿಕ್ಕೆ ನಾನು ಹೇಳುದಿಲ್ಲ, ಸ್ವಲ್ಪ ಆದರೂ ನಾನು ಕೇಳೋದು ಇಷ್ಟೇ. ಈಗ ನೀವು ಅಲ್ಲಿ ಹೋಗಿ ಈ ವಿಷಯವಾಗಿ ಮನವಿ ಕೊಡುವಾಗ ನಿಮ್ಮ ಈ ಜಿಲ್ಲೆಯ ಕಾರ್ಯಕರ್ತರು ನಿಮ್ಮ ಬಗ್ಗೆ ಏನು ಎನಿಸಿಕೊಳ್ತಾರೆ? ನಮ್ಮ ಒಬ್ಬ ಕಾರ್ಯಕರ್ತ ಸರ್ತಿಯಾನೆ, ನಮ್ಮ ಕಾರ್ಯಕರ್ತನ ಮನೆಯವರ ಪರವಾಗಿ, ಆ ಮನೆಯ ಅವರ ಮನೆಯವರ ನೋವಿನ ಪರವಾಗಿ ಒಂದು ನಿಮಿಷ ಮಾತಾಡಿದವರು, ಹಾಗಾದ್ರೆ ನಮ್ಮ ಕಾರ್ಯಕರ್ತರಿಗೆ ಎಂತ ರಕ್ಷಣೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಅವರ ಕಾರ್ಯಕರ್ತರಿಗೆ ಮೂಡುದು ಸಹಜ ಅಲ್ವೇ ಇದು? ಮತ್ತು ಅದನ್ನು ಸುರಿಗೆ ನೀವು ಮಾಡಿ, ಈಗ ನೀವು ಒಬ್ಬರು ಇಲ್ಲಿ ಜಿಲ್ಲಾ ಪ್ರಮುಖರಾಗಿದ್ದುಕೊಂಡು ಈ ಥರ ಮನವಿ ಕೊಟ್ಟು ನಿಮ್ಮದೇ ಸರ್ಕಾರದ ನೀವು ಯಾರಿಗೆ ಮನವಿ ಕೊಡ್ತಾ ಇದ್ದೀರಿ? ನೀವು ನಿಮ್ಮದೇ ಸರ್ಕಾರ ಇದೆ, ಗೃಹ ಸಚಿವರು ಉಡುಪಿ ಜಿಲ್ಲೆಯವರೇ, ಜಾಸ್ತಿ ಹೊತ್ತೇ ಇಲ್ಲ ಅದನ್ನು ತೆಗಿಲಿಕ್ಕೆ, ನೀವು ಯಾರಿಗೆ ಮನವಿ ಕೊಡಿದಲ್ಲಿ ಏನು ನಾಟಕ ಮಾಡ್ತಾ ಇದ್ದೀರಿ? ಅಂದರೆ ಜನರಿಗೆ ಒಂದು ಲೋಕವನ್ನು ಸೃಷ್ಟಿ ಮಾಡಿದ್ದಾರೆ. ಮೊದಲು ಬೇರೆ ರೀತಿ ಇತ್ತು, ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು, ಹಿಂದೂ ವಿರೋಧಿಗಳು ಇತ್ತು. ಆನಂತರ ಈಗ ಪಾಕಿಸ್ತಾನ ಪರ ಇದ್ದಾರೆ, ಮಿಲಿಟ್ರಿಯ ವಿರುದ್ಧ ಇದ್ದಾರೆ, ಇಂಥವರನ್ನು ಇವರು ಬೆಂಬಲಿಸ್ತಾರೆ ಅನ್ನುವಂಥದ್ದೆಲ್ಲ ತಾವು ನೋಡ್ತಾ ಇದ್ದೀರಿ. ಇದು ಇಷ್ಟೇ ಅವರ ಉದ್ದೇಶ ಏನು ಹೇಳಿದ್ರೆ, ಅದನ್ನು ರಾಜಕೀಯ ಲಾಭಕ್ಕಾಗಿ ಏನೆಲ್ಲ ಮಾಡಲಿಕ್ಕೆ ಆಗ್ತದೆ ಅಷ್ಟೇ ಅಷ್ಟೇ. ಸರಿ, ಈಗ ಯಾವುದಾದ್ರೂ ಒಂದು ಕಾರ್ಯಕರ್ತನಿಗೆ ತೊಂದರೆ ಆದರೆ ಬಿಜೆಪಿ ಪಕ್ಷದಲ್ಲಿ ಎಲ್ಲ ಡೆಲ್ಲಿಯಿಂದ ಹಳ್ಳಿವರೆಗೆ ಸಂಸದರು ಶಾಸಕರು ಎಲ್ಲ ಬರ್ತಾರೆ. ಈ ಅಂದರೆ ಬಿಜೆಪಿಯಲ್ಲಿ ಹಿಂದೂಗಳು ಮಾತ್ರ ಹಿಂದೂಗಳ, ಬೇರೆ ಪಕ್ಷದಲ್ಲಿ ಹಿಂದೂಗಳ ಮೇಲೆ ಇಂಥ ಒಂದು ದೌರ್ಜನ್ಯ ಆದರೆ ಕೇಳುವವರು ಯಾರು ಇಲ್ವಾ? ಹಿಂದೂ ಪರ ಸಂಘಟನೆಗಳು ಇರುವುದು ಖಾಲಿ ಬಿಜೆಪಿಯಲ್ಲಿ ಇರುವಂತಹ ಕಾರ್ಯಕರ್ತರಿಗೆ ಮಾತ್ರ. ಅದೇ ನನಗೆ ಅದೇ ಮೊದಲಿಂದ ಸಹ ಗೊದ್ದಲ ಇದ್ದದ್ದು ಸಂಘಟನೆಯ ಬಗ್ಗೆ. ನಾನು ಸಂಘಟನೆ ಬಗ್ಗೆ ಜಾಸ್ತಿ ನಾನು ಮಾತಾಡಲಿಕ್ಕೆ ಹೋಗಲಿಲ್ಲ. ಸಂಘಟನೆಯ ಬಗ್ಗೆ ಒಂದು ಇದ್ದ ನನಗೆ ಪ್ರಶ್ನೆ, ತಾವು ಒಂದು ಪಕ್ಷಕ್ಕೆ ಮಾತ್ರ ಸೀಮಿತವು ಅಥವಾ ಅನ್ಯ ಧರ್ಮದಿಂದ ನಮ್ಮ ಧರ್ಮದವರಿಗೆ ಅನ್ಯಾಯ ಆದಾಗ ಅಥವಾ ಏನಾದರೂ ಹಲ್ಲೆಗಳಾದಾಗ ಆಗ ಮಾತ್ರ ತಾವು ಹೋರಾಟಕ್ಕೆ ಇರುವುದು? ನಮ್ಮ ಧರ್ಮದಲ್ಲಿ ನಮ್ಮ ಧರ್ಮದವರಿಗೆ ಅನ್ಯಾಯ ಆದಾಗ, ನಮ್ಮ ಧರ್ಮದಲ್ಲಿಯ ನ್ಯೂನ್ಯತೆಗಳ ಬಗ್ಗೆ, ನಮ್ಮ ಧರ್ಮದಲ್ಲಿರುವ ಪಿಡುಗುಗಳಿಂದ ಬಗ್ಗೆ ತಮ್ಮದೇನಾದರೂ ಹೋರಾಟದ ಆಲೋಚನೆಗಳು ಇದೆಯೇ ಅನ್ನುವಂಥ ಪ್ರಶ್ನೆ ನನಗೆ ಮೊದಲಿಂದಲೂ ಕಾಡ್ತಾ ಇದೆ. ಅದು ಇನ್ನೂ ಪ್ರಶ್ನೆಯಾಗಿಯೇ ಉಳಿದಿದೆ. ಅಂದರೆ ನಾವು ಕಾಂಗ್ರೆಸ್ ಅನ್ನೋದ ಒಂದು ಕಾರಣಕ್ಕೋಸ್ಕರ ಮಾತ್ರ, ಕಾಂಗ್ರೆಸ್ನವರು ಹಿಂದೂ ವಿರೋಧಿಗಳು ಅನ್ನುವಂಥ ಪಟ್ಟ ಕಟ್ಟದು. ಈಗ ನಾನು ಒಬ್ಬ ಹಿಂದೂ ಆಗಿ ನಾನು ಗಣೇಶೋತ್ಸವ ಸಮಿತಿಯಲ್ಲಿದ್ದೇನೆ, ನಾನು ದೇವಸ್ಥಾನದ ಬ್ರಹ್ಮಕಲಶ ಸಮಿತಿಯಲ್ಲಿದ್ದೇನೆ, ದೇವಸ್ಥಾನದ ಮುಕ್ತೇಶ್ವರನಾಗಿದ್ದೆ, ಇನ್ನು ಹಲವಾರು ಧಾರ್ಮಿಕ ಚಟುವಟಿಕೆಗಳಲ್ಲಿದ್ದೇನೆ. ಕಾರ್ಕಳದಲ್ಲಿ ಹುತಾತ್ಮರ ಸ್ಮಾರಕ ನಿರ್ಮಾಣ ಮಾಡಿದವರು ನಾವು, ಯುವ ಕಾಂಗ್ರೆಸ್ ವತಿಯಿಂದ ಆನೆಕೆರೆ ಪಾರ್ಕ್ನಲ್ಲಿ ಅದ್ಭುತವಾಗಿದೆ, ಎಲ್ಲರೂ ಬರ್ತಾರೆ ಅಲ್ಲಿ. ಹುತಾತ್ಮರ ಸ್ಮಾರಕ ನಾವು ನಿರ್ಮಾಣ ಮಾಡಿದೆವು, ಅದು ಈ ದೇಶದ ಒಂದು ದೇಶಭಕ್ತಿಗಾಗಿ ಮತ್ತು ಈ ಸೈನಿಕರ ಬಗ್ಗೆಗಾಗಲಿ. ಅದರಿಂದ ಇವರು ಯಾಕೆ ಹೇಳಿದ್ರು, ಇದೊಂದು ರಾಜಕೀಯ ಅಜೆಂಡಾ, ಇದೊಂದು ರಾಜಕೀಯ ಅಜೆಂಡಾ. ಸರಿ, ಎಸ್ ಐ ಮಧು ಅವರು ತಮಗೆ ವಿಚಾರ ಮಾಡ್ತಾರೆ, ತಾವು ಹೇಳ್ತೀರಿ, ಆರೋಪ ಮಾಡ್ತೀರಿ, ಅವ್ರು ಹಲ್ಲೆ ಮಾಡಿದ್ರು ಅಂತೇಳಿ ತಮಗೆ ಬೂಟ್ಗಾಲ್ನಲ್ಲಿ ಒದ್ರಿ. ನೀವು ಮೊದಲಿಂದಲೂ ಹಾರ್ಟ್ ಪೇಷೆಂಟಾ, ನೀವು ಯಾಕೆ ಅಡ್ಮಿಟ್ ಆದ್ರಿ? ಹಾಂ, ಅವತ್ತು ಘಟನೆ ಅದೇ ಮಧ್ಯಾಹ್ನ 1:00 ಹೋದಾಗ ಸ್ಟೇಷನಲ್ಲಿ ಎಸ್ ಐ ಇದ್ದಿಲ್ಲ. ಎಸ್ ಐ ಬರುವಾಗ ಸುಮಾರು 1/2 ಗಂಟೆ ಆಗಿತ್ತು. ಆಮೇಲೆ 1/2 ಗಂಟೆ ಆದಮೇಲೆ ನಾನು ಪುನಃ ಕ್ಯಾಬಿನಿಗೆ ಕರೆದ್ರು. ಕ್ಯಾಬಿನ್ ಕರೆದಾಗ ವಿಚಾರಣೆ ಆಗಿ ಅಂತೇಳಿ ಏನ್ರಿ ಎಲ್ಲರಿ ಡಾಕ್ಯುಮೆಂಟ್ಸ್ ಹಂಗೆಲ್ಲ ಕೇಳಿದ್ರು. ಸರ್ ನೋಡಿ ಸರ್, ನನಗೆ ಹೋಗೋಕ್ಕಾಗಿಲ್ಲ, ಆರೋಗ್ಯ ಸರಿ ಇಲ್ಲ, ಈ ಥರ ಇದು ಆರ್ ಟಿ ಐಗೆ ಅರ್ಜಿ ಹಾಕಿದ್ದೀನಿ ಅಂತೇಳಿ ಆರ್ ಟಿ ಐ ಅರ್ಜಿ ಕೊಟ್ಟೆ. ಕೊಟ್ಟಿದ ತಕ್ಷಣ ಆಯಿತು ಹೊರಗಡೆ ಇರಿ ಅಂತೇಳಿ. ಆಮೇಲೆ ಅಲ್ಲಿ ಇನ್ನೊಬ್ರು ಇನ್ಸ್ಪೆಕ್ಟರ್ ಇದ್ದರು, ಅವ್ರ ಹತ್ರ ಚರ್ಚೆ ಮಾಡಿಬಿಟ್ಟು ಪುನಃ ನನಗೆ ಒಳಗೆ ಕಳೆದ್ರು. ಕರೆದ ತಕ್ಷಣ ನೀನೇ ಹಾಕಿದ್ಯಾ, ನೀನೇ ದೇಶದ್ರೋಹಿ, ಹ್ಯಾಂಗೆ ಹಿಂಗೆ ಅಂತೇಳ್ಬಿಟ್ಟು ಅವರು ಬಾಯಿ ಬಿಟ್ಟು ಹೇಳಿ ದೇಶದ್ರೋಹಿ ನೀನು ಅಂತೇಳಿ ಬೂಟ್ ಕಾಲಲ್ಲಿ ಒದ್ದು ನನ್ನನ್ನು ಹಲ್ಲೆ ನನಗೆ ಹಲ್ಲೆ ಮಾಡಿಬಿಟ್ಟು ಕೆಳಗೆ ಕೂರಿಸ್ಬಿಟ್ಟು ಅಲ್ಲೇ ತೀರ್ಪು ಕೊಟ್ಟರು. ಹೌದು, ಅಲ್ಲೇ ತೀರ್ಪು ಕೊಟ್ಟರು, ತನಿಖೆಗೆ ಏನು ಬೇಕಾಗಿಲ್ಲ. ಆಮೇಲೆ ಆ ಸಮಯದಲ್ಲಿ ಅವ್ರಿಗೆ ಯಾರು ನನ್ನ ಬಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ
ಬಿಜೆಪಿ ಅವರು ಅಲ್ಲ ಬೇರೆ ಸಂಘಟನೆಗಾರರು ಗೊತ್ತಿಲ್ಲ, ಅವ್ರಿಗೆ ಫೋನ್ ಮಾಡಿಬಿಟ್ಟು ಕರೆದ್ರು. ಕರೆದ್ಬಿಟ್ಟು ಅವ್ರು ಬಂದಾಗ ಅವ್ರು ಹೇಳೋ ಮಾತುಗಳು ಕೆಲವು ನನಗೆ ಇವತ್ತಿಗೂ ಸಹಿತ ನನ್ನ ಮನಸ್ಸಿಗೆ ತುಂಬಾ ಆಗ್ತಾ ಇದೆ. ನೋಡಿ ಹೆಂಗೆ ಕೂರಿಸಿದ್ದು ನೋಡಿ, ಹೊಡೆದು ಬೂಟ್ಗಳು ಒದ್ದುಬಿಟ್ಟು ಕೂರಿಸಿದ್ದೀನಿ ದೇಶದ್ರೋಹಿನ ಅಂತ ಅಲ್ಲೇ ಬೆಟ್ಟು ಮಾಡಿ ತೋರಿಸ್ಬಿಟ್ಟು ನನಗೆ ಹೇಳ್ತಾ ಇದ್ರು. ಆಮೇಲೆ ಅವ್ರ ಮುಂದೆ ಸಹಿತ ಅವ್ರ ಸಂಘಟನೆ ಹೇಳ್ತಿದ್ರು ಫೋನ್ನಲ್ಲಿ, ಇಲ್ಲ ಇಲ್ಲ ಆ ಸಂಘಟನೆ ಬಂದಿದ್ರಲ್ಲ ಅವರು ಕಂಪ್ಲೇಂಟ್ ಮಾಡಿದ್ರೆ ಅವ್ರ ಮುಂದೆ. ಆಮೇಲೆ ಅವರು ಅಲ್ಲಿ ಕೂತ್ಬಿಟ್ಟು ಅಲ್ಲಿ ಇನ್ಸ್ಪೆಕ್ಟರ್ ಮುಂದೆ ಅವ್ರು ಹೇಳ್ತಾ ಇದ್ದಾರೆ, ಸರ್ ಇವರಿಗೆ ನಾವು ಅವತ್ತೇ ಎಲೆಕ್ಷನ್ ಚುನಾವಣೆ ಸಮಯದಲ್ಲಿ ಹೊಡಿಯೋಕೆಲ್ಲ ರೆಡಿ ಆಗಿದ್ವಿ ಸರ್. ಆ ರೀತಿಯಲ್ಲಿ ಹೇಳ್ತಾರ? ಹೌದು, ಆ ರೀತಿ ಹೊಡಿಯೋಕೆಲ್ಲ ರೆಡಿ ಆಗಿದ್ವಿ. ಒಂದು 15 ಜನ ರೆಡಿ ಆಗಿ ಇರಿ, ನಾನು ಹೇಳ್ತೀನಿ ಅವತ್ತಿನ ಘಟನೆ. ಒಂದು 15 ಜನ ನಾವು ಬಂದಿದ್ವಿ, ಅದಕ್ಕೋಸ್ಕರ ಜನ ರೆಡಿ ಇದ್ರು. ಇನ್ಸ್ಪೆಕ್ಟರ್ ಆದವರು ಅದನ್ನ ವಿರೋಧಿಸಬೇಕಿತ್ತು. ಕಾನೂನು ಇವರಾದವ್ರು, ರಕ್ಷಕರಾದವರು, ಅವ್ರು ನೆಗಾಡ್ಕೊಂಡಿದ್ರು ಅವತ್ತು. ನೀವು ಕಾನೂನು ಕೈಗೆ ತಗೊಳಂಗಿಲ್ಲ ಅಂತ ಅವ್ರಿಗೆ ಬುದ್ಧಿವಾದ ಹೇಳ್ಬೋದಿತ್ತು. ಏನಿಲ್ಲ, ನೆಗಾಡ್ಕೊಂಡು ಸುಮ್ಮನೆ ಇದ್ರು. ಸುಮ್ಮನೆ ಇದ್ಮೇಲೆ ಘಟನೆ ಆಯಿತು, ಅವರು ನಾನು ಹೊರಗಡೆ ಕಳಿಸಿದ್ರು. ಆಮೇಲೆ ಅವ್ರ ಹತ್ರ ಏನು ಮಾತಾಡಿದ್ರು ಗೊತ್ತಿಲ್ಲ. ಪುನಃ ಹೊರಗಡೆಯಿಂದ ಹೊರಗೆ ಬಂದೆ, ಅಷ್ಟೊತ್ತಿಗೆ ಮೊದಲು ಸಹ ಅವರು ಇನ್ಸ್ಪೆಕ್ಟ್ರು ಹೊರಗಡೆ ಹೋದರು. ಆಮೇಲೆ ಫೋನಲ್ಲಿ ಹೇಳಿದ್ರಂತೆ ಇವ್ರದ್ದು ಮೆಡಿಕಲ್ ಚೆಕಪ್ ಮಾಡ್ಕೊಂಡು ಬನ್ನಿ ಅಂತೇಳಿ. ಆಯಿತು, ಅವ್ರದೇ ಅವ್ರ ಸ್ಟೇಷನಿಂದ ಒಬ್ಬರು ನನ್ನನ್ನು ಆಟೋ ರಿಕ್ಷಾದಲ್ಲಿ ಕರ್ಕೊಂಡೋಗಿ ಗೌರ್ಮೆಂಟ್ ಆಸ್ಪತ್ರೆ ಕಾರ್ಕಳಕ್ಕೆ ಕರ್ಕೊಂಡು. ಮೆಡಿಕಲ್ ಚೆಕಪ್ ಸರ್, ಸರ್, ಈಗ ಇವರು ಆರೋಪಿ ಹೌದು ಅಂತ ಬೆಂಗಳೂರಿನಲ್ಲಿ ಅವ್ರಿಗೆ ಗೊತ್ತಾಗ್ತಿದ್ರೆ ಅವತ್ತೇ ಇವರ ಮೇಲೆ ಕೇಸ್ ಮಾಡ್ಬೋದಿತ್ತು, ಅವರಿಗೆ ಕೋರ್ಟಿಗೆ ಹಾಜರು ಮಾಡಬೇಕು. ಕಾರ್ಕಳಕ್ಕೆ 3 ಸರ್ತಿ ಸ್ಟೇಷನ್ಗೆ ಬಂದು ಕೂಡ ಒಮ್ಮೆ ಹೇಳಿಕೆ ತಗೊಂಡು ಬಿಟ್ಟಿದ್ದಾರೆ, ಮತ್ತಿಲ್ಲ. ಮತ್ತೊಂದು, ಇವರಿಗೆ ಹಲ್ಲೆ ಮಾಡಿದ ದಿವಸ ಕೂಡ ಅವರ ಆರೋಪಿ ನೀನೀಗ ದೇಶದ್ರೋಹಿ ಅಂತ ಹೇಳಿದ್ರಲ್ಲ, ಕೇಸ್ ಯಾಕೆ ಬುಕ್ ಮಾಡಲಿಲ್ಲ ಅನ್ನುವಂಥದ್ದು. ಅಲ್ಲೇ ಎಫ್ ಐ ಆರ್ ಮಾಡ್ಬೋಯ್ತು ಅವರಿಗೆ, ಮರು ದಿವಸ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋಯ್ತು. ಅದನ್ನು ಇವರು ಯಾಕೆ ಮಾಡಲಿಲ್ಲ, ಅದು ನಮಗೆ ಪ್ರಶ್ನೆ ಮಾಡುವಂಥದ್ದು. ಯಾವುದು ಯಾರು ಒತ್ತಡದಲ್ಲಿ ಮಾಡಿದ್ರು ನಮ್ಮನ್ನು? ಇದು ವಿಚಾರಣೆ ಮಾಡಿ, ವಿಚಾರಣೆ ಮಾಡುವಾಗ ದೈಹಿಕ ಹಲ್ಲೆ ನೀವು ಹೇಳ್ತೀರಿ, ನಿಮಗೆ ಮೆಡಿಕಲ್ ಚೆಕ್ ಯಾಕೆ ಕಳಿಸ್ಬೇಕು? ಅದೇ ವಿಚಾರ ನನಗೆ, ಹೊಡೆದಿಲ್ಲ ಅಂತ ಹೇಳೋಕ್ಕೂ ಏನೋ ಗೊತ್ತಿಲ್ಲ. ನನಗೆ ಹೇಳ್ತೀನಿ, ಮೆಡಿಕಲ್ ಚೆಕಪ್ಗೆ ಅಂತ ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟು ಅವ್ರು ಏನೂ ಚೆಕ್ ಮಾಡಿಲ್ಲ. ಒಂದು ಸ್ಟೆತೋಸ್ಕೋಪ್ ತಗೊಂಡು ಎದೆಗೆ 2 ಸಲ ಇಟ್ಟರು, ಒಂದು ರಿಪೋರ್ಟ್ ಬರೆದ್ಬಿಟ್ಟು ಕಳಿಸಿದ್ರು. ಆ ರಿಪೋರ್ಟ್ ತೊಗೊಂಡು ಸ್ಟೇಷನ್ಗೆ ಬಂದರು, ಬಂದು ನಾನು ಇದ್ದೆ ಅದರೊಟ್ಟಿಗೆ. ಆಮೇಲೆ ಒಂದು ಅರ್ಧ ಒಂದು ಸ್ವಲ್ಪ ಹೊತ್ತು ನನ್ನ ಕೈಯಲ್ಲಿ ಹೇಳಿಕೆ ಬರೆಸ್ಕೊಂಡ್ರು, ಬರೆಸ್ಕೊಂಡು ಅಂದ್ರೆ ಬಿಟ್ಟರು ನನ್ನನ್ನು ಅಲ್ಲಿಂದ. ಅದಾದ್ಮೇಲೆ ಒಂದು ಹೇಳಿಕೆಯನ್ನು ಓದಿ ನೋಡಿದ್ರ? ಏನ್ ಬರೆದಿದ್ದೀರಿ ಹೇಳಿಕೆ? ಓದಿ ನೋಡಿದ್ರು, ನಾನೇ ಬರ್ಕೊಟ್ಟಿದ್ದು. ಈ ತರ ನಾನು ತನಿಖೆಗೆ ಹಾಜರಾಗ್ತೀನಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇಟ್ಮೆಂಟ್ ಬರೆದಿದ್ರು, ಬರ್ಕೊಂಡಿದ್ರು ಅಷ್ಟೇ. ಅದಾದ್ಮೇಲೆ ಮನೆಗೆ ಬಂದ್ವಿ. ಮನೆಗೆ ಬಂದ್ರು ಸ್ವಲ್ಪ ಹೊತ್ತು ಅಲ್ಲಿ ನನಗೆ ಎದೆ ನೋವು, ಆಮೇಲೆ ಈ ಒದ್ದಿದ್ದು ಜಾಗ ಎಲ್ಲ ನೋವು, ಕತ್ತು ನೋವು ಎಲ್ಲ ತುಂಬಾ ಜಾಸ್ತಿ ಆಗ್ಬಿಡ್ತು. ಅವಾಗ ಗೆಳೆಯರ ಸಹಕಾರದಿಂದ ನಾನು, ಮತ್ತು ನಮ್ಮ ಬ್ರದರ್ ಒಬ್ಬರಿದ್ದಾರೆ ಅಣ್ಣ, ಅವ್ರ ಸಹಕಾರದಿಂದ ನಾನು KMC ದಾಖಲಾಗಿದ್ದೆ. ಅವತ್ತು ಎಷ್ಟು ನಡೆದಿದ್ದಾಗಟ್ಟೆ? ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿಲ್ಲ? ಇಲ್ಲ 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 ಇಲ್ಲ, ನಾನು ಯಾಕಂದ್ರೆ ಹೋಗಿಲ್ಲ ಅಂದರೆ, ನನಗೆ ಹೃದಯದ ಇದಾಗಿದ್ದು, ಇದು ಸ್ಟೆಂಟ್ ಗಿಂಟಲ್ಲಿ ಹಾಕಿದ್ದು KMCಲ್ಲೇ. ನಾನು ಆ ಡಾಕ್ಟರ್ ಹತ್ರನೇ ಹೋಗಬೇಕಿತ್ತು ಎದೆ ನೋವು ಬಂದಾಗೆಲ್ಲ. ಸರಿ, ಆಮೇಲೆ ಡಾಕ್ಟರ್ ಏನು ಹೇಳಿದ್ರು? ಏನು ಸಿವಿಯರ್ ಉಂಟು ಏನಂತ ಹೇಳಿದ್ರೆ, ಅಥವಾ ನೀವು ಬಿಡುಗಡೆಗೊಂಡ್ರ? ಆವತ್ತು ಟ್ರೀಟ್ಮೆಂಟ್ ಎಲ್ಲ ಸುಮ್ಮನೆ ಕೊಟ್ಟರು, ಅದ್ರ ಬಗ್ಗೆನೂ ಇದು ಕೊಟ್ಟಿದ್ದಾರೆ ನನಗೆ, ಸಮರಿ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಒಂದು 2 ದಿವಸ ಹಾಸ್ಪಿಟ್ಲಲ್ಲಿದ್ದೆ. ಆಮೇಲೆ ಸ್ವಲ್ಪ ವಾಸಿ ಅನಿಸ್ತು ನನಗೆ. ಆಮೇಲೆ ಡಿಸ್ಚಾರ್ಜ್ ಮಾಡ್ಕೊಂಡು ಮನೆಗೆ ಬಂದ್ವಿ. ಆದರೂ ಪೂರ್ತಿ ಅಂತೂ ಇವತ್ತಿಗೂ ವಾಸಿ ಆಗಿಲ್ಲ, 80% ಅಂತ ವಾಸಿ ಆಗಿದೆ. ಸರಿ, ನೋಡಿ, ಚುನಾವಣೆ ಸಂದರ್ಭದಲ್ಲಿ ಸುಭದ್ರವರೇ, ಸರ್, ರಾಜಕಾರಣಿಗಳು ಬರ್ತಾರೆ, ಕೈ ಮುಗಿತಾರೆ, ಮತಗಳನ್ನು ಕೊಡಿ, ನಮ್ಮ ಪಕ್ಷಕ್ಕೆ ಬೆಂಬಲಿಸಿ, ನನ್ನನ್ನು ಪ್ರಚಂಡ ಬಹುಮತದಿಂದ ಆರಿಸಿ ಅಂತೇಳಿ ಇಲ್ಲಿ ಕೈ ಮುಗಿತಾರೆ. ಅದೇ ಒಬ್ಬ ಜನಸಾಮಾನ್ಯ ಇಲೆಕ್ಷನ್ ಆಯ್ತು, ಚುನಾವಣೆ ಆಯಿತು, ತಾವು ಶಾಸಕರಾದ್ರಿ ಅಥವಾ ಮಂತ್ರಿ ಆದರೆ ಅಥವಾ ಪ್ರಧಾನಮಂತ್ರಿ ಆದರೆ ಇಟ್ಕೊಳ್ಳಿ, ನನಗೇನು ಬೇಕು, ನನಗೆ ಯಾವುದು ಸರಿ ಇಲ್ಲ, ಯಾವುದು ಸರಿ ಇದೆ ಅಂತ ಹೇಳಲೇಬಾರ್ದ? ಅಂದರೆ ವ್ಯವಸ್ಥೆ ಅಲ್ಲಿ ಆ ಮಟ್ಟಕ್ಕೆ ತಂದು ನಾವು ಎಲ್ಲಿದ್ದೇವೆ? ನಾವು ಎಲ್ಲಿದ್ದೇವೆ? ಪ್ರಜಾಪ್ರಭುತ್ವದಲ್ಲಿದೆ. ಅದು ಯಾವಾಗದಿಂದ ಪ್ರಾರಂಭ ಆಯಿತು ಅನ್ನುವಂಥದ್ದು ನೋಡಬೇಕು. ಮಾತನಾಡುವವರನ್ನು ಧ್ವನಿ ಅಡಗಿಸುವಂಥದ್ದು, ಹೋರಾಟಗಾರರನ್ನು ಧ್ವನಿ ಅಡಗಿಸುವಂಥದ್ದು, ಮತ್ತು ಇನ್ನಿತರ ಈ ಹೋರಾಟಗಾರರು ಎಷ್ಟು ಜನ ಹೋರಾಟಗಾರರು, ಆಟೆ ಕಾರ್ಯಕರ್ತರ ಕೊಲೆ ಆಯಿತು, ಏನಿಲ್ಲ, ಎಷ್ಟು ಜನರಿಗೆ ಕೇಸ್ಗಳನ್ನು ಹಾಕಿದರು. ಈಗ ನಿನ್ನೆ ಎಲ್ಲ ಮೊನ್ನೆ ಒಂದು ಕಾರವಾರದಲ್ಲಿ ಘಟನೆ ಕೂಡ ಆಯಿತು, ಏನು ಬರೆದಿಲ್ಲ ಅಂತ, ಅವ್ನು ಏನೋ ಒಂದು ಸಿಂಪಲ್ ಬರೆದಾಗ ಅವನ ಮೇಲೆ ಸ್ಟೇಷನ್ಗೆ ಅವರು ಕರೆದು ಅವನಿಗೆ ಹೊಡೆದು, ಈ ಥರ ಕಾನೂನನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ಕೆಲಸ ನಿರಂತರ ಈ ಥರ ರೀತಿಯಲ್ಲಿ ಬೇರೆ ಬೇರೆ ರೀತಿ ಮಾಡ್ತಾ ಇದ್ದಾರೆ. ಈ ರೀತಿ ನಾನು ಹೇಳೋದು, ಅವರ ಹೋರಾಟಗಳು, ಅವರ ಪಕ್ಷ ಸಿದ್ಧಾಂತಗಳು, ಅವರ ಚುನಾವಣೆ ಗೇಮ್ಸ್ಗಳು ಏನೇ ಇರಲಿ, ಆದರೆ ಮನುಷ್ಯತ್ವವನ್ನು ದಯವಿಟ್ಟು ಮರಿಬೇಡಿ ಅನ್ನುವಂಥ ನನ್ನ ಮನವಿ ಅಷ್ಟೇ ಅವರಿಗೆ. ಮನುಷ್ಯತ್ವ ಎಲ್ಲಕ್ಕಿಂತ ಮಿಗಿಲಾಗಿ ಒಂದು ಮನುಷ್ಯತ್ವ ಅಂತ ನಿಮ್ಮಲ್ಲಿ ಇರಬೇಕು. ಅವನು ಯಾವುದೇ ಪಕ್ಷ ಆಗಿರಲಿ, ಯಾವುದೇ ಸಿದ್ಧಾಂತ ಆಗಿರಲಿ, ಅವನು ನೀವು ಅವನನ್ನು ಒಪ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನೀವು ಅವನಿಗೆ ಗಂಜಿ ಕೊಡುವ ಅಗತ್ಯವಿಲ್ಲ, ಅವನು ಮಾಡ್ಕೊಳ್ತಾನೆ ಅವನು. ಆದರೆ ಒಂದು ಮನುಷ್ಯತ್ವ ಅನ್ನುವಂಥದ್ದು ಬೇಕು. ಇದು ನಾನು ಕಾರ್ಕಳದ ರಾಜಕಾರಣಿಗಳನ್ನು ನಾನು ಕೇಳೋದು. ಸರಿ, ಪಾಕಿಸ್ತಾನದ ಧ್ವಜವನ್ನು ಹಾರಿಸ್ತಾರೆ, ಪಾಕಿಸ್ತಾನ ಪರ ಘೋಷಣೆಗಳನ್ನು ಕೂಗ್ತಾರೆ, ವಿಮಾನ ನಿಲ್ದಾಣಕ್ಕೆ ಬಾಂಬ್ ಇಡ್ತಾರೆ, ಇದರಲ್ಲ ತನಿಖೆ ಆಗುವಾಗ ಅವರು ಮಾನಸಿಕರು ಅಂತ ಹೇಳ್ತಾರೆ. ಅದು BJP. ಆದರೆ ನಿಮ್ಮನ್ನು ಇದು ಮಾಡುವಾಗ ನೀವು ಇದೇ ದೇಶದ್ರೋಹಿ ಅಂತ ಹೇಳ್ತಾರೆ, ಇದು ಯಾಕೆ ಸರ್? ಬೆಳ್ತಂಗಡಿಯಲ್ಲಿ ರಾಧಾಕೃಷ್ಣ ಅವರು ಹೇಳಿದ್ರು. ಇದು ಏನಾಗಿದೆ ಅಂತ ಹೇಳಿದ್ರೆ, ಅವನು ಸಿಕ್ಕಾಕೊಂಡು BJP ಏನಾಗಿದ್ರೆ ಅವನು ಮಾನಸಿಕ ಅಸ್ವಸ್ಥ.
ಅದೇ ಬೇರೆ ಪಕ್ಷದವನಾಗಿದ್ರೆ ಅವನು ದೇಶ ವಿರೋಧಿ, ಇಲ್ಲ ಪಾಕಿಸ್ತಾನ ಪ್ರೇಮಿ, ಇಷ್ಟೇ ಅವ್ರ ಘೋಷಣೆ, ಬೇರೆ ಏನಿಲ್ಲ. ಅವನು ಇಲ್ಲ ಅಂದ್ರೆ ಅವ್ನು ನಮ್ಮ ಪಕ್ಷದವನಲ್ಲ, ಏನಾದ್ರು ಇದು ಡಾಕ್ಯುಮೆಂಟ್ ಅವ್ನು ನಮ್ಮ ಪಕ್ಷದವನಲ್ಲ. ಪಕ್ಷದವನಾಗಿದ್ರು ಸಹಿತ ಅವ್ನಿಗೆ ಸ್ವಲ್ಪ ಮಾನಸಿಕ ಅಸ್ವಸ್ಥ ಅಂತ ತೀರ್ಪು ಕೊಟ್ಬಿಡ್ತಾರೆ ಅಲ್ಲೇ. ಸರಿ, ಸುಭದ್ರವರೇ, ಈಗೊಂದು ವಿಚಾರವನ್ನು ಬದಲಾಯಿಸಿದಂತಿದೆ, ಪಲಾಯನವಾದ. ಈಗ ದೇಶದಲ್ಲಿ ಏನಾದರೂ ತೊಂದರೆ ಆಗಿದೆ, ರಾಜ್ಯದಲ್ಲಿ ಏನು ತೊಂದರೆ ಆಗುವಾಗ ಒಂದು ಸಣ್ಣ ವಿಚಾರವನ್ನು ತೆಗೆದುಕೊಳ್ಳುತ್ತೆ, ದೊಡ್ಡದು ಮಾಡುವಂಥದ್ದು. ಈಗ ಸಾಮಾಜಿಕ ಜಾಲತಾಣದಲ್ಲಿ ಬುರ್ಕದ ವಿಷಯ ಬರುತ್ತೆ, ಅಥವಾ ನಮ್ಮ ರಾಜ್ಯದಲ್ಲಿ ಆದರೆ ಇಂದ್ರಜಿತ್ ಮತ್ತು ನಮ್ಮ ದರ್ಶನ ಬಗ್ಗೆ ಬರುತ್ತೆ. ಈ ಪಲಾಯನವಾದ ಎಂಬುದು ಇವರು ಸೃಷ್ಟಿಸ್ತಾರಾ, ಅಥವಾ ಯಾವುದೋ ಒಂದು ವಿಚಾರದ ಬಗ್ಗೆ ತೀವ್ರವಾಗಿ ಒಂದು ಚರ್ಚೆ ಆಗುವಂತ ಸಂದರ್ಭದಲ್ಲಿ ಆ ಚರ್ಚೆಯನ್ನೇ ದಿಕ್ಕನ್ನು ಬದಲಾಯಿಸುವಂತ ರಾಧಾಕೃಷ್ಣರವರು ಅವರ ವಿಚಾರವನ್ನು ತೆಗೆದುಕೊಂಡದ್ದು ಕಾರ್ಕಳದಲ್ಲಿ, ಯಾಕೆಂದ್ರೆ ಶಾಸಕರ ಮೇಲೆ ಹಲವಾರು ಎಲಿಗೇಷನ್ಸ್ಗಳಿವೆ. ಇದನ್ನು ದಿಕ್ಕು ತಪ್ಪಿಸುವಂತ ವಿಚಾರವಾ ಅಥವಾ ಚರ್ಚೆ ಇನ್ನೊಂದು ಕಡೆಗೆ ಹೋಗ್ಲಿ ಮನುಷ್ಯರ ಸರ್ ನೂರಕ್ಕೆ ನೂರಿದೆ. ಈಗ ನಾನು ಅದನ್ನ ಇಲ್ಲಿ ಹೇಳಬೇಕೋ ಬೇಡವೋ ಗೊತ್ತಿಲ್ಲ. ನಮ್ಮ ಸಂಸದರು ಶೋಭಾ ಕರಂದ್ಲಾಜೆ ಅವರು ಮಿನಿಸ್ಟರ್ ಆದರು. ಮಿನಿಸ್ಟರ್ ಆದ ನಂತರ ಕಾರ್ಕಳದಲ್ಲಿ ಒಂದು ಸಂಚಲನ ಪ್ರಾರಂಭ ಆಯಿತು, ಕೆಲವರಲ್ಲಿ ಗೊಂದಲ ಪ್ರಾರಂಭ ಆಯಿತು. ಅಂದರೆ ಅದರ ಅರ್ಥ ಬೇರೆ ರೀತಿಯಲ್ಲಿ ನಮ್ಮ ಬುಡಕ್ಕೆ ಬಿತ್ತು ಅಂತ ಹೇಳ್ತಾರಲ್ಲ, ಆ ಥರ ಆಯಿತು. ಇನ್ನು ನಮ್ಮ ಪರಿಸ್ಥಿತಿ, ಕೆಲವರ ಪರಿಸ್ಥಿತಿ ಎಲ್ಲಿ ಹೋಗಿ ಮುಟ್ಬೋದು ಅನ್ನುವಂಥ ಗೊಂದಲಗಳಾಯಿತು. ಅದಕ್ಕೆ ಒಬ್ಬ ಇಲಾಖೆಯ ಅಧಿಕಾರಿಗಳ ಟ್ರಾನ್ಸ್ಫರ್ ಕೂಡ ಅದಕ್ಕೆ ಒಂದು ಕಾರಣ ಆಯಿತು ಮಧ್ಯದಲ್ಲಿ. ಈ ಥರ ಗೊಂದಲ ಆಗುವಾಗ ಇನ್ನು ಎಲ್ಲಿ ನಾನು ಸೈಡ್ ಹೋಗ್ತೇನೋ ಅಥವಾ ನನ್ನ ಇದು ಸಮಸ್ಯೆ ಬರ್ತದೋ ಅನ್ನುವಂಥದ್ದು ಆಗುವಾಗ ಈ ಥರ ಬೆಳವಣಿಗೆಗೆ ಸ್ವಲ್ಪ ಚಟುವಟಿಕೆಗಳಿಗೆ ಸ್ವಲ್ಪ ಕುಮ್ಮಕ್ಕೆ ಕೊಡಲಿಕ್ಕೆ ಅವಕಾಶ ಉಂಟು ಅನ್ನುವಂಥದ್ದು. ರಾಧಾಕೃಷ್ಣರವರು ನಿರಂತರ ಕಾರ್ಕಳದಲ್ಲಿ ಹಲವಾರು ಪ್ರಕರಣಗಳಾಗಲಿ, ಇವತ್ತಲ್ಲ ಸಿಮೆಂಟ್ ವಿಚಾರದಿಂದ ಹಿಡಿದು ಕಿಟ್ಟು ಹಗರಣಗಳ ಆರೋಪ ಇರಲಿ, ಮತ್ತು ಇತ್ತೀಚಿನ ದಿನಗಳಲ್ಲಿ ಬೆಂಡದಲ್ಲಿ ವಿಚಾರ ಈ ವಿಚಾರಗಳವಾಗಿ ಒಂದು ವಿಡಂಬನೆಯಾಗಿ ಬರಿತಾ ಇದ್ರು, ಮತ್ತು ವಿರೋಧವನ್ನು ಬರಿತಾ ಇದ್ರು. ಅದು ಸಹಜ, ಆದರೆ ಎಲ್ಲಿಯೂ ಅವರನ್ನು ಅವಹೇಳನಕಾರಿಯಾಗಿ ಬರಿತಿರ್ಲಿಲ್ಲ. ಅವರು ವಾದಗಳು ವಿವಾದಗಳು ಉಂಟು ಏನು ಬರಿತಾ ಇದ್ರು ಅಷ್ಟೇ, ಅವಹೇಳನಕಾರಿಯಾಗಿ ಬರೀಲ್ಲ. ಈಗ ಇಲ್ಲಿ ಮಾತ್ರ ವಿಷಯ ಅಲ್ಲ, ವಿಷಯಕ್ಕೆ ಮಾತ್ರ ಚರ್ಚೆ, ವಾದಕ್ಕೆ ಮಾತ್ರ ವಾದ, ವೈಯಕ್ತಿಕ ವಿಷಯಗಳಿಲ್ಲ. ಈಗ ತಾವು ಹೇಳಿದಾಗೆ ಡೈವರ್ಟ್ ಮಾಡುವಂತದ್ದು ಹೇಳಿದೆ. ಈಗ ಉತ್ತರ ಪ್ರದೇಶದಲ್ಲಿ ಮುಂದೆ ಏನು ಚುನಾವಣೆ ಇದೆ, ಈಗ ತಾವು ಮೊನ್ನೆಯಿಂದ ಹೇಳಿಕೆಗಳನ್ನು ನೋಡ್ತಾ ಇದ್ದೀರಿ, ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದಾರೆ, ಹೌದು, ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ, ಉಗ್ರರ ದಾಳಿಯ ಭೀತಿ ಇದೆ ಅನ್ನುವಂಥ ವಿಷಯಗಳು ಈಗ ಹತ್ತಿರ ಎಲ್ಲ ಬರ್ತಾ ಇದೆ. ಈ ತರ ಪುಲ್ವಾಮಾ ದಾಳಿಯ ಪ್ರಕರಣದ ಹಿಂದಿನ ಕಥೆಗಳು ಏನಿರ್ಬೋದು ಅನ್ನುವಂಥದ್ದು, ದೇಶದಲ್ಲಿ ದೊಡ್ಡ ವಿಚಾರಗಳ ಬಗ್ಗೆ ಜನ ಚರ್ಚೆ ಮಾಡ್ತಾ ಇರುವಾಗ ಅವರ ಮೈಂಡನ್ನು ಡೈವರ್ಟ್ ಮಾಡಿ ಜನರನ್ನು ಗೊಂದಲದಲ್ಲಿ ಸಿಕ್ಕಿ ಸಾಕು. ಜನ ಇದು ಚರ್ಚೆ ಮಾಡಬಾರ್ದು, ಇದು ಚರ್ಚೆ ಮಾಡ್ಬೋದು, ಮೂರನೇ ವಿಷಯಕ್ಕೆ ಚರ್ಚೆಗೆ. ಸರಿ, ರಾಧಾಕೃಷ್ಣ ಅವರೇ, ಈಗ ಒಟ್ಟಾರೆ ತನಿಖೆ ಆಯಿತು, ತಾವು ಅಡ್ಮಿಟ್ ಆದ್ರಿ, ಈಗ ಡಿಸ್ಚಾರ್ಜ್ ಆದ್ರಿ, ಈಗ ಮುಂದೆ ಏನು ನಿಲುವು? ಮುಂದೆ ಇವಾಗ ನನಗೆ DSP ಇವರು ಶ್ರೀಕಾಂತ್ ಅವರು ಹೇಳಿದ ಪ್ರಕಾರ ಅವ್ರ ಮೇಲೆ ಪ್ರಕರಣ ದಾಖಲಾಗಿದೆ. 323, 504, 506 ಕೇಸ್ ದಾಖಲಿಸಿದ್ದಾರೆ. ಅದ್ರ ಬಗ್ಗೆ ಹೇಳಿಕೆ ಪಡೆಯಲು ಮೊನ್ನೆ ಮನೆ ಹತ್ರ ನನ್ನ ಹತ್ರ ಬಂದಿದ್ದರು. ನಾನು ಯಾವ ಏನು ಸ್ಪಷ್ಟವಾಗಿ ಅವ್ರಿಗೆ ಹೇಳಿದ್ದೀನಿ, ದಯವಿಟ್ಟು ಸದ್ಬೇಗ ಅವ್ರನ್ನ ಹಿಡಿದುಕೊಡಿ, ಅಪರಾಧಿಗಳನ್ನು ಅಲ್ಲಿ ತನಕ ಏನು ಇದು ಮಾಡೋದಿಲ್ಲ. ಆಮೇಲೆ ನಾನು ಇದ್ರ ಬಗ್ಗೆ ಮುಂದೆನೂ ತುಂಬ ಹೋರಾಟ ಮಾಡ್ತೀನಿ. ಯಾರ್ಯಾರು ಅನ್ಯಾಯ ಮಾಡ್ತಾವ್ರಿ ಈ ಥರ, ಅದ್ರ ಬಗ್ಗೆ ಏನೇನೋ ನನಗೆ ಕಾನೂನಲ್ಲಿ ಏನೇನು ಸಹಾಯ ಇದೆ ಅದನ್ನೆಲ್ಲ ಉಪಯೋಗಿಸ್ತೀನಿ. ಉಪಯೋಗಿಸ್ಬಿಟ್ಟು ಅಪರಾಧಿಗಳಿಗೆ ತುಂಬ ಕಠಿಣವಾದ ಶಿಕ್ಷೆ ಆಗುವಂತೆ ಏನೋ ಮಾಡ್ತೀನಿ ಸರ್. ಪಕ್ಷದ ವತಿಯಿಂದ ನಾವು ಅದೇ ಹೇಳಿದಾಗೆ ಮಾನನಷ್ಟ ಮೊಕದ್ದಮೆ ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಅದು ಖಂಡಿತ. ಎರಡು ಟಿವಿ ಮಾಧ್ಯಮ, ರಾಜ್ಯ ಮಟ್ಟದ ಟಿವಿ ಮಾಧ್ಯಮ ಮತ್ತು ಮಾನನಷ್ಟ ಮೊಕದ್ದಮೆ ಅದು ಖಂಡಿತ ಮಾಡಲೇಬೇಕು. ಯಾಕೆ ಹೇಳಿದ್ರೆ ಅದನ್ನು ಬೇಕಾಬಿಟ್ಟು ಹೇಳುವಂಥ ವಿಚಾರ, ಮತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರುವವನು ಈ ಥರದ ಹೇಳಿಕೆಗಳನ್ನು ಕೊಡ್ಬೋದೇ ಅನ್ನುವಂಥದ್ದು. ನಾನು ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸೋದು, ಅವರನ್ನು ರಾಷ್ಟ್ರೀಯ ಪಕ್ಷದ ಒಬ್ಬ ಶಾಸಕನಾಗಿ ಅವರಲ್ಲಿ ಒಂದು ಕಾನೂನು ಪ್ರಕೋಷ್ಠ ಅಂತ ಇದೆ, ಅವರು ಕಾನೂನು ಸಲಹೆಗಳನ್ನು ಅವರು ಇದ್ದಾರೆ, ಅದರಲ್ಲಿ ಗೌರವಾನ್ವಿತ ಹಿರಿಯರು ಇದ್ದಾರೆ, ನಾವು ಅವರನ್ನು ಅತ್ಯಂತ ಗೌರವದಿಂದ ನೋಡ್ತೇವೆ. ನಾನು ಅವರಲ್ಲಿ ಒಂದು ಪ್ರಶ್ನೆ ಕೇಳಿದು, ಶಾಸಕರ ಈ ಹೇಳಿಕೆ ದೇಶದ್ರೋಹಿ ಅನ್ನುವ ಹೇಳಿಕೆಯನ್ನು ಕಾನೂನು ಪ್ರಕೋಷ್ಠದವರು ಒಪ್ಪುತ್ತಾರೆಯೇ ಅನ್ನುವಂಥದ್ದು? ಇವರು ದೇಶದ್ರೋಹಿ ಅನ್ನುವ ಹೇಳಿಕೆಯನ್ನು ಅವರು ಒಪ್ಪಲಿಕ್ಕೆ ಸಾಧ್ಯವಿದೆಯೇ? ಹೇಗೆ ಸಾಧ್ಯ ಇದೆ? ಒಬ್ಬ ಒಂದು ಇಲ್ಲಿ ಒಂದು ಮಾತು ನಾನು ಹೇಳ್ತೇನೆ ನಿಮಗೆ, ಅವರ ಮೇಲೆ ಆರೋಪ ಇದೆ, ಆರೋಪ ಮಾಡಿದ್ದೆ ಯಾರು? ಒಂದು ಸಂಘಟನೆಯವರು, ಒಂದು ರಾಜಕೀಯ ಪಕ್ಷದ ಕಾರ್ಯಕರ್ತರು. ಆರೋಪ ಪಟ್ಟಿಯನ್ನು ಕೋರ್ಟಿಗೆ ಸಲ್ಲಿಕೆ ಆಗಲಿಲ್ಲ, ಅವರು ಅಪರಾಧಿಯೂ ಅಲ್ಲ. ನನ್ನ ಮಾತಿನಲ್ಲಿ ಅದು ತೀರ್ಪು ಕೊಟ್ಟ ಮೇಲೆ ಅದರ ಮೊದಲು ಅವರು ಆರೋಪಿ ಆಗ್ಲಿಕ್ಕೂ ಕೂಡ ಸರ್ ಆರೋಪ ಪಟ್ಟಿ ಸಲ್ಲಿಕೆ ಕೂಡ ಆಗಲಿಲ್ಲ. ಇಲ್ಲಿ ನಾನು ಅವರನ್ನು ಹೇಳುದು, ಅವರೊಬ್ಬರು ಸಂತ್ರಸ್ತ ಅಂತ, ಫೇಸ್ಬುಕ್ ಸಂತ್ರಸ್ತರು. ಫೇಸ್ಬುಕ್ನಲ್ಲಿ ಹಲವಾರು ಜನರ ತೇಜೋವಧೆ ಆಗ್ತದೆ ಬೇರೆ ಬೇರೆ ರೀತಿಯಲ್ಲಿ, ಕೊರೋನಾದಾಗಿ ಶಂಕಿತ ಮತ್ತು ಸೋಂಕು, ಹೌದು, ಹಾಗೆ ಬೇರೆ ಬೇರೆ ರೀತಿಯ ತೇಜೋವಧೆ ಮಾಡ್ತಾರೆ. ಯಾರ ವಿರುದ್ಧ ಒಬ್ಬ ಸತ್ಯ ಬರಿತಾನೆ,
ತಾವು ನೋಡ್ತೀರಿ ತುಂಬಾ ರಾಜಕಾರಣಿ ಯಾರೇ ಆಗಲಿ, ನಮ್ಮ ಪಕ್ಷದ ರಾಜಕಾರಣಿ ಆಗಲಿ, ನಿಮ್ಮ ಪಕ್ಷ ಇವರ ವಿರೋಧ ಪಕ್ಷದ ರಾಜಕಾರಣಿ ಯಾರ ಬಗ್ಗೆಯೂ ಕೂಡ ಬೇರೆ ಬೇರೆ ರೀತಿ ಬರೆದು ತೇಜೋವಧೆ ಮಾಡುವಂಥದ್ದು, ಇದರಿಂದ ಕೆಲವರು ಮನನೊಂದು ಆತ್ಮಹತ್ಯೆ ಮಾಡುವಂಥದ್ದು, ಕೆಲವರು ಕೆಲಸ ಕಳ್ಕೊಳ್ಳುವಂಥದ್ದು, ಕೆಲವರು ಸಂಬಂಧಗಳನ್ನು ಹಾಳಾಗುವಂಥದ್ದು, ಇದು ಎಲ್ಲವೂ ಇದೆ. ಅದರಿಂದ ಫೇಸ್ಬುಕ್ಕಿನ ಸಂತ್ರಸ್ತ ಅಂತ ನಾನು ಇವರಾಗಿ ಹೇಳಿ ಬಯಸ್ತೇನೆ. ಮತ್ತು ನನ್ನ ಅಭಿಪ್ರಾಯ ಈ ಫೇಸ್ಬುಕ್ ಆಗಲಿ ಯಾವುದೇ ಆಗಲಿ, ಈಗ ಟ್ವಿಟ್ಟರ್ ಮತ್ತು ಇತರ ಖಾತೆಗಳಿಗೆಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿದ್ದಾರೆ, ಹಾಗೆ ಫೇಸ್ಬುಕ್ಕಲ್ಲಿ ಕೂಡ ಸ್ಟ್ರಿಕ್ಟ್ ಮಾಡಬೇಕಳುದು. ಯಾರು ಫೇಸ್ಬುಕ್ ಖಾತೆ ಹೊಂದಿದಾನೋ ಅವನ ಫೋಟೋನಲ್ಲಿ ಕಡ್ಡಾಯ ಹಾಕುವಂಥದ್ದು, ಮತ್ತು ಅವನ ಆಧಾರ್ ಕಾರ್ಡ್ ಅದಕ್ಕೆ ಲಿಂಕ್ ಮಾಡುವಂಥದ್ದು, ಈ ಥರ ಮಾಡಿದಾಗ ಸುಳ್ಳು ನಕಲಿ ಆರೋಪಿಯನ್ನು ಕೂಡಲೇ ಬಂಧಿಸಬಹುದು. ಇಂಥ ತಪ್ಪು ಮಾಡಲಿಕ್ಕೆ ಧೈರ್ಯ ತೋರುವುದಿಲ್ಲ. ನಕಲಿ ಖಾತೆಗಳಿಂದ ನಮಗೆ ಸಂಶಯ ಆಗುವುದಿಲ್ಲ ಸರ್. ನಮಗೆ ಸ್ಪಷ್ಟ ಒಬ್ಬ ಕೆಲವರ ಹತ್ರ ಐದೈದು ಐ ಡಿ ಕಾರ್ಡ್, ಐದೈದು ಸಿಮ್ ಕಾರ್ಡ್ ಇದೆ, ಆರಾರು ಸಿಮ್ ಕಾರ್ಡ್ ಇದೆ, ಕೆಲವೆಲ್ಲ ಸಂಶಯಗಳು ನಮಗಿದೆ. ನಾವು ಆಲ್ರೆಡಿ ಈ ಬಗ್ಗೆ ಎಲ್ಲ ಹೇಳಿದೆವು, ಅದು ಇಲ್ಲಿ ನಾನು ಹೇಳಿಕೋದಿಲ್ಲ. ಇದು ಹೀಗೆಲ್ಲ ಹಿಡ್ಕೊಂಡು ತಾವು ಫೇಸ್ಬುಕ್ಕಲ್ಲಿ ನೋಡ್ತೀರಿ, ಬೇರೆ ಬೇರೆ ಹೆಸರಿಂದ, ಹುಡುಗಿ ಹೆಸರಲ್ಲಿ, ಮತ್ತೊಂದು ಹೆಸರಲ್ಲಿ, ಮತ್ತೊಬ್ಬರ ಹೆಸರಲ್ಲಿ ಹಲವಾರು ರೀತಿಯಲ್ಲಿ ಮಾಡುವಂಥದ್ದು. ಹಲೋ ಹಲೋ ಹಲೋ, ಇಲ್ಲಿ ಟಿವಿ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಸರ್. ಮಾಡಿದೆಲ್ಲ, ಇನ್ನು ಕಡಿಮೆ ಮಾಡ್ಬೇಕು. ಇನ್ನು ಕಡಿಮೆ ಮಾಡ್ತೇನೆ. ಆಯ್ತು, ನನ್ನ ಹೆಸರು ಪ್ರಭಾಕರ್ ರೈ ಅಂತ ಹೇಳಿ ಹೇಳಿ. ಆಯ್ತು 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 ಆಯ್ತು, ಈಗ ಮಾಡಿ ಸರ್, ಫೋನ್ ನಲ್ಲಿ ಮಾತನಾಡಿ. ಆಯ್ತಾಯ್ತು, ಫೋನ್ ನಲ್ಲಿ ಇದ್ದೇನೆ, ಈಗ ಸರಿ ಆಯ್ತಲ್ಲ. ಪ್ರಭಾಕರ್ ಹೇಳಿ. ಪ್ರಭಾಕರ್ ರೈ ಅಂತ ಹೇಳಿ, ಐ ಆಮ್ ಇಂಡಿಯನ್ ನೇವಿ ಎಕ್ಸ್ ರಿಟೈರ್ಡ್ ನೌ. ಎಲ್ಲಿಂದ ಕರೆ ಮಾಡ್ತೀರಿ? ಮಂಗಳೂರಿನಿಂದ. ಹೇಳಿ ಸರ್. ನೋಡಿ, ರಾಧಾಕೃಷ್ಣ ಇದ್ಗಾಲ ಅವ್ರದ್ದು ತಪ್ಪಿರ್ಲಿಕ್ಕೆ ಚಾನ್ಸಸ್ ಕಡಿಮೆ. ಅವರ ಮುಖ ನೋಡಿದ್ರೆ ಗೊತ್ತಾಗ್ತದೆ ಎಷ್ಟು ಇನ್ನೋಸೆಂಟ್ ಇದ್ದಾರೆ ಅಂತೇಳಿ, ಒಂದು. ಎರಡನೇದು, ಈ ಫೇಕ್ ಅಂತ ಗೊತ್ತಾದ ಅಲ್ಲಿಗೆ ಸೈಬರ್ನವ್ರು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಈಗ ನಿಮ್ಮ ಯಾರ ಶಾಸಕರ ಅವರ ಹೆಸರು ಗೊತ್ತಿಲ್ಲ ನನಗೆ. ನನ್ನ ಒಪಿನಿಯನ್ ಮೇಲೆ ದ ಎನ್ಕ್ವೈರಿ ಹ್ಯಾಸ್ ಟು ಬಿ ಕಂಡಕ್ಟೆಡ್ ಬೈ ಯುನೋ ಪೊಲೀಸ್ ಪೀಪಲ್ಸ್. ಶಶಿಕುಮಾರ್ ಅವ್ರು ಹೋಗ್ಬೋದಲ್ಲ ಡೈರೆಕ್ಟ್ ಆಗಿ ನಮ್ಮ ಐ ಜಿ ಪಿ ಹತ್ರ. ಹೌದು, ಅವ್ರು ಹೋಗಿದ್ರೆ ಇಷ್ಟೆಲ್ಲ ಆಗ್ಲಿಕ್ಕಿರ್ಲಿಲ್ಲ. ಪಾಪ ಅವರಿಗೆ ಎಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಇರ್ತದಲ್ಲ. ಹೌದು, ಮೆಡಿಕಲ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಾಗ ಅವರಿಗೆ ಯಾರ ರೆಕಮೆಂಡೇಶನ್ ಬೇಡ. ಈ ಲುಕ್ಸ್ ಏನೋ ಕ್ವೈಟ್ ಇನ್ನೋಸೆಂಟ್. ನೋಡಿ, ನನ್ನ ದೃಷ್ಟಿಯಲ್ಲಿ ಯಾರು ಸುಬ್ರಹ್ಮಣ್ಯ ಅವರಲ್ಲಿ ಮಾತಾಡೋದು ಸರಿಯಾಗಿದೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿಗಿಂತ ಮುಖ್ಯವಾಗಿ ನನ್ನಂತ ವಾರಿಯರ್ಸ್ ಅಲ್ಲಿದ್ದದ್ದಲ್ಲ. ಇಲ್ಲಿ ಇವರು ದೇಶದ್ರೋಹ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಈಗ ಮಾಡ್ಲಿಕ್ಕೆ ಚಾನ್ಸಸ್ 99.99% ನನ್ನ ಬರಲಿ. ಅವರು ನಾನು ಯಾರು ಇವರಿಗೆ ಎಗೇನ್ಸ್ಟ್ ಹೇಳ್ತಾರೆ ಅವ್ರದ್ದು ಮಾತಾಡ್ತೇನೆ ನಾನು, ಅಥವಾ ಅವ್ರಿಗೆ ಬೇಕಾದ ಡಾಕ್ಯುಮೆಂಟ್ಸ್ ನಾನು ಕೊಡ್ತೇನೆ. ಮಾತಾಡ್ತಾರೆ ಇರ್ಗಂಡ್ ಅವರು, ಹೇಳಿ ನನಗೆ ಸಪೋರ್ಟ್ ಅಂತ ಹೇಳಿ ಅಲ್ಲ ಸರ್, ನೇರವಾಗಿ ಮಾತನಾಡಿ. ರಾಧಾಕೃಷ್ಣ ಇರ್ಗನ್ ಕೇಳ್ತಾ ಇದ್ದಾರೆ. ಹಲೋ ಮಿಸ್ಟರ್ ರಾಧಾಕೃಷ್ಣ ಇರ್ಗಾನ. ಸರ್ ಸರ್, ಥ್ಯಾಂಕ್ ಯು ನಿಮ್ಮ ಅಭಿಪ್ರಾಯಕ್ಕೆ. ಅಲ್ಲಲ್ಲ, ನಾನು ಹೇಳೋದೇನ ಗೊತ್ತುಂಟ, ನೀವು ನೊಂದ ಜೀವಿ ಆರ್ ಟಿ ಐ ನಲ್ಲಿ ಎಲ್ಲ ಹೋದ್ರಲ್ಲ, ಅದಕ್ಕೆ ಮೊದಲು ನೀವು ನಮ್ಮ ಶಶಿಕುಮಾರ್ ಐ ಜಿ ಪಿ ಹತ್ರ ಹೋಗಿದ್ರೆ ನಿಮ್ಗೆ ಅಲ್ಲಿಗೆ ಬರ್ತದೆ, ಅದೇ ಅಲ್ಲಿಗೆ ಬರ್ತದಲ್ಲ. ಹೌದೌದು, ಅಷ್ಟೊಂದು ನಮ್ಗೆ ಐಡಿಯಾಗಳು ಇದ್ದಿಲ್ಲ ಸರ್. ಇನ್ನು ಹೋಗ್ತೇವೆ, ಇನ್ನು ಹೋಗ್ತೀವಿ ಇನ್ನು ಅದ್ರ ಬಗ್ಗೆ. ಅಲ್ಲ, ಇನ್ನು ಮುಂದೆ ಹೋಗ್ಬೇಕಾದ್ರೆ ಅವ್ರಿಗೆ ಹೇಳಿ ನಿಮ್ಮ ಕಷ್ಟವನ್ನು ಹೇಳಿ, ಕಷ್ಟಗೋಸ್ಕರ ಪೊಲೀಸ್ನವ್ರು ಇರುವುದು ಹಾಗೆ ಮಾಡ್ಲಿಕ್ಕೆ ಬಾರ್ದು ಸರ್. ಸರ್, ಇನ್ನೋ ಇವರೇ ವೆರಿ, ನನ್ನ ಒಪಿನಿಯನ್ ಪ್ರಕಾರ ನೀವು ಬಹಳ ಇನ್ನೋಸೆಂಟ್ ಇದ್ದೀರಾ. ಸುಭದ್ರಾವ್ ಇದ್ದಾರಲ್ಲ, ಅವರು ಕೂಡ ಬಹಳ ಏನೋ ಒಳ್ಳೆ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನಾನು ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಪರವಾಗಿ ಮಾತಾಡ್ತಾ ಇಲ್ಲ ಸರ್, ಇಂಡಿವಿಜುವಲ್ ಆಸ್ ಎ ಇಂಡಿವಿಜುವಲ್ ನೀವು ಬಹಳ ಇನ್ನೋಸೆಂಟ್ ಇದ್ದೀರಾ ಸರ್. ನಿಮ್ಮ ಅಭಿಪ್ರಾಯಕ್ಕೆ ಸರ್, ನಿಮ್ಮ ಅಭಿಪ್ರಾಯಕ್ಕೆ ತುಂಬಾ ಥ್ಯಾಂಕ್ಸ್. ರಾಧಾಕೃಷ್ಣ ಅವರು ಕೂಡ ಏರ್ ಫೋರ್ಸ್ ಗೆ ಸಿಲೆಕ್ಷನ್ ಆಗಿದ್ರು 2000 ಇಸವಿಯಲ್ಲಿ. ಹೌದು ಸರ್, ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರೆ, ಈಗ ಒಬ್ಬ ಸಾಮಾನ್ಯ ನಾಗರಿಕ ಈಗಾದ್ರೆ ರೈ ಸರ್, ತಾವು ತುಂಬಾ ವರ್ಷ ನಮ್ಮ ಮಿಲಿಟರಿಯಲ್ಲಿ ಸೇವೆ ಕೊಟ್ಟಿದ್ದೀರಿ, ಖಾಲಿ ಮುಖ ಇನ್ನೋಸೆಂಟ್ ಅಂತ ಹೇಳಿದ್ರೆ ನಿರಪರಾಧಿ ಅಂತ ಹೇಳಿ ನೇರವಾಗಿ ಹೇಳ್ಬೋದಾ? ವೆರಿ ಗುಡ್, ದಟ್ಸ್ ವಾಟ್ ದಟ್ಸ್ ಆನ್ಸರ್ ವಾಟ್ ಐ ಎಕ್ಸ್ಪೆಕ್ಟೆಡ್. ಬ್ಯಾಂಗ್ಳೂರಿನಲ್ಲಿ ಸ್ವಲ್ಪ ಡಿಲೇ ಆದದ್ದು, ಅವರಿಗೆ ಎನ್ ಸಿ ಕೊಡದೇ ಇದ್ದದ್ದು ಗೊತ್ತುಂಟಲ್ಲ. ಇದೇ ಆನ್ಸರ್ ನಿಮ್ಮಿಂದ ಬೇಕಿತ್ತು ನನಗೆ, ಯಾಕೆಂದ್ರೆ ಸಾಕಷ್ಟು ಟೆರರಿಸ್ಟ್ಗಳೆಲ್ಲ ನೋಡಿರಬಹುದು ನೀವು ಗಡಿ ವಿಭಾಗದಲ್ಲಿ. ಮತ್ತೆ ಅವರನ್ನು ದೇಶದ್ರೋಹಿ ಅಂತ ಹೇಳುದು, ದೇಶದ್ರೋಹ ಬಹಳ ದೊಡ್ಡ ವಿಷಯ ಅದು. ಎಸ್ ಎಸ್, ಆಗ್ಲಿಕ್ಕೆ ಅದು ಆಗ್ಲಿಕ್ಕೆ ನಮ್ಮಂತ ಇವರಂತ ಕೈಯಿಂದ ಆಗುದಿಲ್ಲ ಅದು. ಎಸ್ ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫಾರ್ ಕಾಲಿಂಗ್, ಥ್ಯಾಂಕ್ ಯು ಸರ್. ತಿಳಿದವರು ಮಾತಾಡುವ ರೀತಿ ಇದು. ಸರಿ ರಾಧಾಕೃಷ್ಣ ಅವರೇ, ನಮ್ಮ ಶೋ ಎಣ್ಣ ಟೈಮ್ ಆಗಿದೆ. ಇನ್ನು ಮುಂದೆ ಸಾಮೂಹಿಕ ಜಾಲತಾಣದಲ್ಲಿ ಬರೆಯುವುದು ಮುಂದುವರಿಸ್ತೀರಾ, ನಿಲ್ಲಿಸ್ತೀರಾ? ಖಂಡಿತ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಸರ್. ಇಂತಹ ಕುಮ್ಮಕ್ಕೂ ಎಲ್ಲ ಆದರೆ ನಮ್ಮ ಯುವಕರು ಬರೀತಾರೆ, ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ?
ತಮ್ಮ ಸದ್ದಡಗಿಸ್ಲಿಕ್ಕೆ ನೋಡ್ತಾರೆ. ಅದು ಏನಂತ ಹೇಳಿದ್ರೆ ಅವ್ರ ಮನೆಯ ಪರಿಸ್ಥಿತಿ ಮತ್ತು ಅವ್ರ ಮನಸ್ಸು ಗಟ್ಟಿ ಎಷ್ಟಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭಯ ಬೀಳಬೇಡಿ ಅಂತ ನಾನು ಹೇಳ್ಬೋದು, ಆದ್ರೆ ಮನೆಯ ಪರಿಸ್ಥಿತಿ ಏನಿದೆ ಅಂತ ನಮ್ಗೆ ಗೊತ್ತಾಗಲ್ಲ, ಅದು ಅವರವ್ರ ಆಯ್ಕೆ ಸರ್. ನಾನಂತೂ ಖಂಡಿತವಾಗ್ಲೂ ಇದ್ರ ಬಗ್ಗೆ ಬರೀತಾನೆ ಇರ್ತೇನೆ. ಸರಿ, ನಮ್ಮ ಸ್ಟುಡಿಯೋಗೆ ಬಂದು ರಾಧಾಕೃಷ್ಣ ಹಿರ್ಗಾನ್ ತಮ್ಮ ನೋವು ಆದಂತ ಘಟನೆಗಳನ್ನು ಹೇಳಿದ್ರೆ ಇವರಿಗೆ ಪಾಠ ಆಗ್ಬೇಕು ಸರ್. ಈ ಕೇಸ್ ಏನು ಹೇಳ್ಕೋಬೇಕು ಸರ್? ಈ ಕೇಸು ನಾನು ಬರೆಯುವವರಿಗೆ, ಸೋಷಿಯಲ್ ಮೀಡಿಯಾದಲ್ಲಿ ಅನಾವಶ್ಯಕ ಬರೆಯುವವರಿಗೆ, ತೇಜೋದಯ ಮಾಡುವವರಿಗೆ ಇದೊಂದು ಪಾಠ ಆಗಬೇಕು. ಯಾವಾಗ ಪಾಠ ಆಗಬೇಕು? ನೈಜ ಅಪರಾಧಿಗಳು, ನೈಜ ಅಪರಾಧಿಗಳನ್ನು ಹಿಡಿಬೇಕು, ವಿಮರ್ಶಿಸುವುದಿಲ್ಲ. ಮತ್ತು ಇನ್ನು ಬರೆಯುವವರಿಗೆ ಇದು ಪಾಠ ಆಗಬೇಕು. ದಯವಿಟ್ಟು ತೇಜೋವಧೆಗೋಸ್ಕರ ಕೆಟ್ಟ ಪದಗಳನ್ನು ಬಳಸಿ ಬೇಡದ್ದನ್ನೆಲ್ಲ ಬರೆಸಿ ಬರಿಬೇಡಿ. ನಾಳೆ ನೀವು ಕೂಡ ಇದರ ಸಂತ್ರಸ್ತರಾಗುವ ಸಾಧ್ಯತೆ ಉಂಟು. ನಿಮ್ಮ ಮನೆಯವರು ಕೂಡ ನಾಳೆ ಇದೇ ಪಲ್ಲಿಗೆರಿಯ ದೈವದ ಮೇಲೆ ತಮಗೆ ನಂಬಿಕೆ ಇದೆ. ಖಂಡಿತ ಇದೆ. ಸರಿ, ಸುಭದ್ರವರೇ, ತಾವು ಒಬ್ಬ ವ್ಯಕ್ತಿಗೆ ಅವನ ಪಕ್ಷ, ಅವನ ಜಾತಿ ಅದು ಏನು ನೋಡಿಕೊಳ್ಳದೆ ಒಂದು ನೋಡಿಕೊಂಡು ಈಗ ರೈ ಸರ್ ಹೇಳಿದ ಹಾಗೆ ಅವರಿಗೆ ಬೆಂಬಲವಾಗಿ ನಿಂತಿದ್ದೀರಿ, ಮತ್ತು ತಮಗೂ ಕೂಡ ಅವರಿಗೆ ನೋವು ಇದೆ ಅಂತೇಳಿ ಹೇಳ್ತೀರಿ. ತಮಗೆ ಇಬ್ಬರಿಗೂ ಕೂಡ ಸ್ಟುಡಿಯೋಗೆ ಬಂದು ತಮ್ಮ ವಿಚಾರವನ್ನು ಮಂಡಿಸಿದ್ದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮಾತಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು, ಜನರಿಗೆ ಸತ್ಯವನ್ನು ತಿಳಿಸಿ ತಾವೊಂದು ನಮಗೆ ಅವಕಾಶ ಮಾಡಿಕೊಟ್ರೆ ಅದಕ್ಕೆ ದೈಜಿ ಬರಲಿಕ್ಕೆ ನಾನು ತುಂಬ ಕೃತಜ್ಞ. ಥ್ಯಾಂಕ್ ಯು. ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಇನ್ನೊಂದು ವಿಚಾರದೊಂದಿಗೆ ಬರ್ತೇನೆ. ಅಲ್ಲಿವರೆಗೆ ನೋಡ್ತೀರಿ ದೈಜಿ ವರ್ಲ್ಡ್ 247.